नमो नमोति वासुदेवाय ओम नमो भगवती वासुदेवाय ओम नमो भगवती वासुदेवाय ओम अज्ञान ज्ञानांजनशाक चक्षुर्मीत येन तस्म श्रीगुरव नमः नमः ओम विष्णु कृष्ण प्रेषाए भूतले श्रीमते भक्ति वेदांत स्वामी नामिने नमस्ते सारस्वती देवी गौरवाणी प्रचारिणे निर्विशेषा शून्यवादी देशतारिणे जय श्री कृष्ण चैतन्य नित्यानंद श्री अद्वैत गदाधर श्रीवासादी गौर हरे कृष्ण हरे कृष्ण ಕೃಷ್ಣ ಕೃಷ್ಣ ಹರಿ 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 ರಾಮ ಹರೇ ರಾಮ 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 ಹರಿ ಹರಿ ಹರೇ ಕೃಷ್ಣ ಸೊ ಮನಸ್ಸಿನ ನಿಯಂತ್ರಣ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಬಟ್ ತುಂಬಾ ಕಷ್ಟದ ಕೆಲಸ ಮನಸ್ಸನ್ನ ನಿಯಂತ್ರಿಸುವಂತದ್ದು ಸೊ ಅರ್ಜುನ ಕೂಡ ಈ ಪ್ರಶ್ನೆಯನ್ನ ಕೇಳುತ್ತಾನೆ ಅಹ್ ಭಗವದ್ಗೀತೆಯಲ್ಲಿ ಕೃಷ್ಣನತ್ರ ಚಂಚಲಂ ಮನ ಕೃಷ್ಣ ರಮಾತಿ ಪ್ರಮಾತಿ ತಸ್ ಅಹ್ ತಸ್ಯಾಹ್ ನಿಗ್ರಹ ಮನ್ಯೆ ವಾಯೋರಿವ ಸುದುಷ್ಕರಂ ಸೊ ನಾನು ಚಲಿಸುತ್ತಿರುವ ಗಾಳಿಯನ್ನ ಬೇಕಾದ್ರೆ ನಿಯಂತ್ರಿಸಬಲ್ಲೆ ಆದ್ರೆ ಮನಸ್ಸನ್ನ ನಿಯಂತ್ರಿಸುವುದು ತುಂಬಾ ಕಷ್ಟ ಅಂತ ಅಂತಹ ಅರ್ಜುನ ಕೂಡ ಹೇಳ್ತಾನೆ ಸೊ ನಾವು ಮನಸ್ಸನ್ನ ನಿಯಂತ್ರಿಸುವಂತ ಅವಶ್ಯಕತೆ ಇದೆ ಅದಕ್ಕಿಂತ ಮುಂಚೆ ಮನಸ್ಸನ್ನ ನಿಯಂತ್ರಿಸ್ಲಿಕ್ಕೆ ನಮ್ಗೆ ಅಂದ್ರೆ ಯಾಕೆ ಕಷ್ಟ ಆಗುತ್ತೆ ಅನ್ನೋದನ್ನ ನಾವು ಮೊದಲು ನೋಡ್ಕೊಳ್ಳೋಣ ಈಗ ಇಲ್ಲಿ ಕೆಟ್ಟ ಅಭ್ಯಾಸಕ್ಕೆ ಗುಲಾಮರಾಗಿರುವುದು ಅಥವಾ ಒಳ್ಳೆಯ ಅಭ್ಯಾಸದ ಇದಾಗಿರುವಂತದ್ದು ಸೊ ಯಾವುದು ಅದು ನಮ್ಮ ಕೈಯಲ್ಲಿದೆ ಅಂತೇಳಿ ಸೊ ಬೀಂಗ್ ಅ ಸ್ಲೀವ್ ಟು ಅ ಬ್ಯಾಡ್ ಹ್ಯಾಬಿಟ್ ಆರ್ ಅ ಸರ್ವೆಂಟ್ ಆಫ್ ಗುಡ್ ಹ್ಯಾಬಿಟ್ ದ ಚಾಯ್ಸ್ ಇಸ್ ಯುವರ್ಸ್ ಅಹ್ ನಾವು ದುಶ್ಚಟಗಳ ಗುಲಾಮರ್ ಆಗ್ಬೋದು ಅಥವಾ ನಾವು ಒಳ್ಳೆ ಅಭ್ಯಾಸಗಳನ್ನ ನಾವು ಅಳವಡಿಸಿಕೊಳ್ಬಹುದು ಎರಡು ನಮ್ಮ ಕೈಯಲ್ಲಿದೆ ಯಾಕಂದ್ರೆ ನಮ್ಮ ಬದುಕು ನಮ್ಮ ಕೈಯಲ್ಲಿದೆ ನಾವು ಯಾವ ತರ ಆಯ್ಕೆಯನ್ನ ಮಾಡುತ್ತೀವೋ ಆ ತರ ನಮ್ಮ ಜೀವನ ಇರುತ್ತೆ ಅಂತ ಹೇಳಿ ಸೊ ಕೆಲವು ಸತ್ತಿ ನಾವು ಕೆಲವೊಂದು ಅಭ್ಯಾಸಗಳನ್ನ ಮಾಡ್ಕೊಳ್ತೀವಿ ಅದಾದ್ಮೇಲೆ ಏನಾಗುತ್ತೆ ಅಭ್ಯಾಸ ನಮ್ಮನ್ನ ಅದು ಮಾಡುತ್ತೆ ನಮ್ಮ ಜೀವನವನ್ನ ಅದು ರೂಪಿಸುತ್ತದೆ ಸೊ ಒಳ್ಳೆಯ ಅಭ್ಯಾಸವನ್ನ ನಾವು ಮಾಡಿಕೊಂಡಾಗ ಒಳ್ಳೆಯ ಜೀವನ ನಮ್ಮದಾಗುತ್ತದೆ ಕೆಟ್ಟ ಅಭ್ಯಾಸಗಳನ್ನ ನಾವು ಮಾಡಿಕೊಂಡಾಗ ಕೆಟ್ಟ ಅಂದ್ರೆ ನಮ್ಮ ಜೀವನ ಅದೇ ತರ ಇರುತ್ತದೆ ಆದ್ರಿಂದ ಎಲ್ಲವೂ ನಾವು ಮಾಡ್ಕೊಂಡ ಅಭ್ಯಾಸದ ಪ್ರಕಾರ ಇದೆ ಸೊ ಭಗವಂತ ಏನ್ ಹೇಳ್ತಾರೆ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಫಲಂ ಅಭ್ಯಾಸ ಕೌಂತೆಯ ವೈರಾಗ್ಯನ ಚ ಗೃಹ್ಯತೆ ನೀನು ಯಾವ ತರ ಅಭ್ಯಾಸ ಅಂದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತದ್ದು ತುಂಬಾ ಕಷ್ಟ ಇದೆ ಹೌದು ಆದ್ರೆ ಸೂಕ್ತವಾದ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಅದನ್ನ ನಿಗ್ರಹಿಸಬಹುದು ಅಂತೇಳಿ ಆದ್ರಿಂದ ಅಭ್ಯಾಸ ನಾವು ಮಾಡ್ತಾ ಇರುವಂತ ಅಭ್ಯಾಸದ ಮೇಲೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಹಾಗೆ ನಾವು ಏನೇನು ಅಭ್ಯಾಸ ಮಾಡ್ತೀವೋ ಅದು ನಮ್ಮ ಏನಾಗುತ್ತೆ ಅದು ಕೊನೆಗೆ ಅದು ಹ್ಯಾಬಿಟ್ ಆಗಿ ಅದು ನಮ್ಮ ಸಂಸ್ಕಾರವಾಗುತ್ತೆ ಅದರಿಂದ ಚಿಕ್ಕದಿಂದ ಮಕ್ಕಳಿಗೆ ನಾವು ಏನನ್ನ ಕಲಿಸ್ತೀವೋ ಅದು ಅವರ ಸಂಸ್ಕಾರವಾಗುತ್ತೆ ಅಲ್ವಾ ಅದೇ ತರ ಕಲ್ಟಿವೇಟ್ ನಾವು ಮಾಡ್ಕೊಳ್ಳೋತರ ಸೊ ನಾವು ದುಶ್ಚಟಗಳನ್ನ ಅಭ್ಯಾಸ ಮಾಡ್ಕೊಂಡ್ರೆ ಅದು ನಮ್ಮನ್ನ ನಾವು ಅದರ ದಾಸರಾಗ್ಬಿಡ್ತೀವಿ ಅನ್ನುವಂಥದ್ದನ್ನ ಸೊ ಪ್ರೋಪಾದ್ರು ಹೇಳ್ತಾರೆ ಅಹ್ ಅವರ ಒಂದು ಅಂದ್ರೆ ಅಹ್ ಭಗವದ್ಗೀತೆಯ ಆರನೇ ಅಧ್ಯಾಯದ ಆರನೇ ಶ್ಲೋಕ ಏನದು ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾಜಿತ ಅನಾತ್ಮನಸ್ತು ಶತ್ರುತ್ವೇ ವರ್ತೇ ತಾತ್ಮೈವ ಶತ್ರುವ ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ ಆದ್ರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ ಅಂತ ಭಗವಂತ ಹೇಳ್ತಾರೆ ಸೊ ಅದರ ಭಾವಾರ್ಥದಲ್ಲಿ ಪ್ರಭುಪಾದ್ರು ಏನ್ ಏನು ಹೇಳ್ತಾರೆ ಮಾನವ ಜನ್ಮದ ಧ್ಯೇಯವನ್ನು ನಿರ್ವಹಿಸುವ ಕಾರ್ಯದಲ್ಲಿ ಮನಸ್ಸನ್ನು ಸ್ನೇಹಿತನನ್ನಾಗಿ ಮಾಡಲು ಅದನ್ನು ನಿಯಂತ್ರಿಸುವುದೇ ಅಷ್ಟಾಂಗ ಯೋಗದ ಆಚರಣೆಯ ಉದ್ದೇಶ ಸೊ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಬರಿಯ ತೋರಿಕೆಗಾಗಿ ಯೋಗಾಭ್ಯಾಸ ಮಾಡುವುದು ವ್ಯರ್ಥ ಕಾಲಕ್ಷೇಪ ತನ್ನ ಮನಸ್ಸನ್ನು ನಿಯಂತ್ರಿಸಲಾರದವನು ಸದಾ ಅತ್ಯಂತ ದೊಡ್ಡ ಶತ್ರುವಿನೊಡನೆ ಬಾಳುತ್ತಾನೆ ಹೀಗೆ ಅವನ ಬದುಕು ಅದರ ಧ್ಯೇಯವು ಹಾಳಾಗುತ್ತದೆ ಜೀವಿಯ ಸಹಜ ಸ್ವರೂಪವು ತನ್ನ ಮೇಲಿನವರ ಅಪ್ಪಣೆಯನ್ನು ಪರಿಪಾಲಿಸುವುದು ಎಷ್ಟು ಕಾಲ ಮನಸ್ಸು ಇನ್ನು ಗೆಲ್ಲಲಾಗದ ಶತ್ರುವಾಗಿ ಉಳಿದಿರುವುದು ಅಷ್ಟು ಕಾಲ ಮನಸ್ ಮನುಷ್ಯನು ಕಾಮ ಕ್ರೋಧ ಲೋಭ ಮೋಹ ಮೊದಲಾದಗಳ ಪ್ರೇರಣೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ ಆದರೆ ಮನಸ್ಸನ್ನು ಗೆದ್ದಾಗ ಎಲ್ಲರ ಹೃದಯಗಳಲ್ಲಿ ಪರಮಾತ್ಮನಾಗಿ ನೆಲೆಸಿರುವ ದೇವೋತ್ತಮ ಪರಮ ಪುರುಷನ ಅನುಜ್ಞೆಯಂತೆ ನಡೆಯಲು ಮನುಷ್ಯನು ತಾನಾಗಿ ಒಪ್ಪಿಕೊಳ್ಳು ಒಪ್ಪಿಕೊಳ್ಳುತ್ತಾನೆ ನಿಜವಾದ ಯೋಗಾಭ್ಯಾಸಕ್ಕೆ ಹೃದಯದೊಳಗಿರುವ ಪರಮಾತ್ಮನನ್ನು ಕಂಡು ಅವನ ಆಜ್ಞೆಯಂತೆ ನಡೆಯುವುದು ಆ ನಡೆಯದ್ರ ಅವಶ್ಯಕತೆ ಇದೆ ಕೃಷ್ಣ ಪ್ರಜ್ಞೆಯಿಂದ ನೇರವಾಗಿ ನಮ್ಗೆ ಆ ಒಂದು ಕೃಷ್ಣ ಪ್ರಜ್ಞೆಯನ್ನ ನೇರವಾಗಿ ಸ್ವೀಕರಿಸಿದ್ರೆ ಭಗವಂತನ ಪ್ರೇರಣೆಗೆ ಸಂಪೂರ್ಣ ಶರಣಾಗತಿ ತನ್ನ ತಂತಾನೆ ಬರುತ್ತದೆ ಅಂತ ಇಲ್ಲಿ ಪ್ರಭು ಪಾದರು ಹೇಳ್ತಾರೆ ಸೊ ಮನಸ್ಸನ್ನ ನಿಯಂತ್ರಿಸೋದಕ್ಕೆ ಇದು ಕೂಡ ತುಂಬಾ ಒಂದು ಮುಖ್ಯವಾಗಿರುವಂಥದ್ದು ಅದನ್ನ ನಾವು ಕೊನೆಗೆ ನೋಡೋಣ ಹೇಗೆ ಅಂತೇಳಿ ಈಗ ನಮ್ಮಲ್ಲಿ ಸ್ಕಿಲ್ ಅನ್ನುವಂಥದ್ದು ಇರುತ್ತೆ ಅದಾದ್ಮೇಲೆ ವ್ಯಾಲ್ಯೂಸ್ ಇರುತ್ತೆ ಸ್ಕಿಲ್ಗೆ ಕನ್ನಡ ವರ್ಡ್ ಎಸ್ ಆ ಯಾರು ಹೇಳ್ತೀರಿ ಸ್ಕಿಲ್ಗೆ ನುರಿ ಅಂದ್ರೆ ನುರಿತ ಅಂತ ಹೇಳೋದು ಸ್ಕಿಲ್ ಅಂದ್ರೆ ನಮ್ಮ ನಮ್ಮಲ್ಲಿರುವಂತ ಒಂದು ಪ್ರತಿಭೆ ಅಂತಾನೆ ಇಟ್ಕೊಳ್ಳೋಣ ಅಥವಾ ಕೆಲವೊಂದು ನಮ್ಮಲ್ಲಿರುವಂತಹ ಆ ಕ್ಷಮತೆ ಕೆಲಸವನ್ನ ಮಾಡುವಂತ ಅದನ್ನ ನಿರ್ವಹಿಸುವಂತದ್ದು ಇನ್ನೊಂದು ವ್ಯಾಲ್ಯೂಸ್ ಮೌಲ್ಯಗಳು ಜೀವನದ್ದು ಮತ್ತೊಂದು ಜ್ಞಾನ ಈಗ ಕೆಲವರಲ್ಲಿ ಸ್ಕಿಲ್ ಅನ್ನುವಂಥದ್ದು ಇರಬಹುದು ಆದ್ರೆ ಆ ಜ್ಞಾನ ಇಲ್ಲದಿದ್ರೆ ಆ ಸ್ಕಿಲ್ ಅನ್ನ ಅದನ್ನ ಹೇಗೆ ಮಾಡ್ಬೇಕು ಅಂತೇಳಿ ಈಗ ತುಂಬಾ ಅಂದ್ರೆ ದೂರಕ್ಕೆ ಕಲ್ಲನ್ನ ಎಸೆಯುವಂತ ಸ್ಕಿಲ್ ನನ್ನ ಹತ್ರ ಇರಬಹುದು ಆದ್ರೆ ಎಲ್ಲಿ ಕಲ್ಲನ್ನ ಎಸೆಯಬೇಕು ಎಲ್ಲಿ ಕಲ್ಲನ್ನ ಎಸೆಯಬಾರ್ದು ಯಾರ ಮೇಲೆ ಎಸೆಬೇಕು ಯಾರನ್ನ ಎಸೆಯಬಾರ್ದು ಅಂದ್ರೆ ಆತರ ಕೆಪಾಸಿಟಿ ನನ್ನ ಹತ್ರ ಇರಬಹುದು ಆದ್ರೆ ಎಲ್ಲಿ ಯಾರಿಗೆ ಯಾವ ಸಮಯದಲ್ಲಿ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನುವಂಥದ್ದು ನನಗೆ ಗೊತ್ತಿರ್ಲಿಲ್ಲ ಅಂದ್ರೆ ಅದು ಆ ಸ್ಕಿಲ್ನ ಉಪಯೋಗ ಇಲ್ಲ ಯಾವುದೇ ಸ್ಕಿಲ್ ನಮ್ಮ ಹತ್ರ ಇರಲಿ ಸೊ ಅದಕ್ಕೆ ಸರಿಯಾದ ಜ್ಞಾನ ಬೇಕು ಅಲ್ವಾ ಅದನ್ನ ಎಲ್ಲಿ ಉಪಯೋಗಿಸ್ಬೇಕಂತೇಳಿ ಸೊ ವ್ಯಾಲ್ಯೂಸ್ ಕೂಡ ಅಂದ್ರೆ ನಾನು ಈ ತರ ಮಾಡಬೇಕು ಈ ತರ ಮಾಡಬಾರ್ದು ಅನ್ನೋದನ್ನ ತಿಳಿಯುವಂಥದ್ದು ಅದು ಕೂಡ ಒಂದು ವ್ಯಾಲ್ಯೂಸ್ ಹೇಗೆ ನಾವು ಜೀವನದಲ್ಲಿ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅಂತ ಹೇಳಿ ತಿಳಿದುಕೊಳ್ಳುದು ಜೀವನದ ಮೌಲ್ಯ ಇನ್ನೊಂದು ಜ್ಞಾನ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಯಾವುದೇ ಒಂದು ಇದನ್ನ ನನ್ನ ನನ್ನಲ್ಲಿರುವಂತಹ ಒಂದು ಪ್ರತಿಭೆಯನ್ನ ನಾನು ಯಾವುದಕ್ಕೆ ಬಳಸ್ಬೇಕು ಯಾವುದಕ್ಕೆ ಬಳಸಬಾರದು ನನ್ನಲ್ಲಿರುವಂತಹ ಒಂದು ಸಾಮರ್ಥ್ಯ ಕೆಲಸವನ್ನ ಮಾಡುವಂತ ಕೆಲವರು ನನಗೆ ರಿಪ್ಲೈ ಮಾಡಿದ್ದಾರೆ ಮೆಸೇಜ್ ಅಲ್ಲಿ ಸ್ಕಿಲ್ಲಿಗೆ ಆ ನೈಪುಣ್ಯ ಬುದ್ಧಿವಂತಿಕೆ ಕೌಶಲ್ಯ ಎಸ್ ವೆರಿ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸೊ ಅದನ್ನ ಹೇಗೆ ನಾವು ಅದನ್ನ ಉಪಯೋಗಿಸಿಕೊಳ್ಬೇಕಂತ ಗೊತ್ತಿರ್ಲಿಲ್ಲ ಅಂದ್ರೆ ಆ ಜ್ಞಾನ ಇರ್ಲಿಲ್ಲ ಅಂದ್ರೆ ಅದು ಅಂದ್ರೆ ಆ ಒಂದು ಕೌಶಲ್ಯ ಆ ನೈಪುಣ್ಯತೆಯ ಉಪಯೋಗ ಇಲ್ಲ ಅಂತ ಹೇಳಿ ನಾವು ನೋಡ್ಬೋದು ಆದ್ರಿಂದ ಕೌಶಲ್ಯಗಿಂತ ಉತ್ತಮ ವ್ಯಾಲ್ಯೂ ಅಂದ್ರೆ ಮೌಲ್ಯಗಳು ಜೀವನದ ಮೌಲ್ಯಗಳು ಜೀವನದ ಮೌಲ್ಯಗಳಿಗಿಂತ ಉತ್ತಮ ಏನಾಗುತ್ತದೆ ಜ್ಞಾನ ಆ ಅಂತೇಳಿ ಸೊ ಹೇಗೆ ಜ್ಞಾನ ಯಾವುದು ಅಂದ್ರೆ ಯಾವ್ದು ಸರಿ ಯಾವುದು ತಪ್ಪು ಅಂತ ತಿಳಿದುಕೊಳ್ಳುವಂಥದ್ದು ಈ ಜ್ಞಾನ ಸೊ ಜ್ಞಾನ ಅನ್ನುವಂಥದ್ದನ್ನ ಹೇಗೆ ಪಡೆಯಬೇಕು ನಾವು ಆ ಜ್ಞಾನವನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾರೆ ನಮ್ಮ ಗುರುಪರಂಪರೆಯಿಂದ ನಾವು ಕೇಳಿ ಪಡೆಯಬೇಕು ಅನ್ನೋದನ್ನ ಅವರು ಹೇಳ್ತಾರೆ ಅಹ್ ಮೇಲಿನವರ ಅಪ್ಪಣೆಯನ್ನ ಪರಿಪಾಲಿಸುವಂಥದ್ದು ಜ್ಞಾನವನ್ನ ಪಡೆಯೋದಕ್ಕೆ ಮೂರು ವಿಧಾನಗಳು ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಶಬ್ದ ಪ್ರಮಾಣ ಸೊ ಹೇಗೆ ನಾವು ತಿಳಿದುಕೊಳ್ಬೇಕು ಮತ್ತೆ ಗುರುಪರಂಪರೆಯಿಂದ ನಾವು ಕೇಳಿ ಶಬ್ದ ಪ್ರಮಾಣ ನಾವು ಅದನ್ನ ಸೌಂಡ್ ಇದರ ಮೂಲಕ ನಾವು ಕೇಳಿ ತಿಳಿದುಕೊಳ್ಳುವಂಥದ್ದು ಸೊ ಈ ತರ ಜ್ಞಾನವನ್ನ ನಾವು ಪಡೆಯಬೇಕು ಆ ಜ್ಞಾನದ ಮೂಲಕ ನಾವು ತಿಳಿದುಕೊಳ್ಬೇಕು ಈಗ ಜೀವನದ ಗುರಿ ಏನು ಅನ್ನುವಂಥದನ್ನ ತಿಳಿದುಕೊಳ್ಳುವಂಥದ್ದು ಆ ಶಾಸ್ತ್ರಗಳ ಪ್ರಕಾರ ಸೊ ಹೀಗೆ ಇದನ್ನ ಶಾಸ್ತ್ರ ನಮ್ಗೆ ರೆಕಮೆಂಡ್ ಮಾಡುತ್ತೆ ನಾವು ಜ್ಞಾನವನ್ನ ಯಾವ ತರ ಪಡೆಯಬೇಕು ಅನ್ನುವಂಥದ್ದು ಸೊ ಈಗ ಇಲ್ಲಿ ನಾವು ನೋಡೋಣ ನಮ್ಮ ಈ ಭೌತಿಕ ಜೀವನ ಯಾವ ತರ ಇದೆ ಅನ್ನೋದನ್ನ ನಾವು ಇಲ್ಲಿ ತಿಳಿದುಕೊಳ್ಬಹುದು ಇದು ಈ ಉದಾಹರಣೆಯನ್ನ ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಬಟ್ ಈ ಚಿತ್ರವನ್ನ ತೋರಿಸಿರ್ಲಿಲ್ಲ ಅವತ್ತು ಇಲ್ಲಿ ಈಗ ಎರಡು ಆ ಇಲಿಗಳು ಕುಳಿತಿದ್ದಾವೆ ಈ ಎರಡು ಇಲಿಗಳು ಏನನ್ನ ನಮ್ಗೆ ಇಂಡಿಕೇಟ್ ಮಾಡ್ತವೆ ರಾತ್ರಿ ಮತ್ತು ಹಗಲು ನಮ್ಮ ಜೀವನದಲ್ಲಿ ರಾತ್ರಿ ಹಗಲು ರಾತ್ರಿ ಹಗಲು ರಾತ್ರಿ ನಂತರ ಹಗಲು ಹಗಲಿನ ನಂತರ ರಾತ್ರಿ ಹೀಗೆ ದಿನಗಳು ಕಳೀತಾ ಇರುತ್ತದೆ ದಿನಗಳು ಕಳೀತಾ ಇದ್ದ ಹಾಗೆ ನಾವು ಸಾವಿನ ಹತ್ತಿರಕ್ಕೆ ನಾವು ಹೋಗ್ತಾ ಇರ್ತೀವಿ ಸೊ ಇಲ್ಲಿ ಇಲಿಗಳು ಈಗ ಈ ಒಬ್ಬ ಮನುಷ್ಯ ಅವನು ಮರದ ರೆಂಬೆಯನ್ನ ಹಿಡಿದು ಅವನು ನೇತಾಡ್ತಾ ಇದ್ದಾನೆ ಸೊ ಮಾನವನ ಜೀವನ ಈ ಭೌತಿಕ ಪ್ರಪಂಚದಲ್ಲಿ ಹೀಗೆ ಇರುತ್ತದೆ ಅಲ್ಲಿ ದಿನಗಳ ಅಂದ್ರೆ ಹೇಗೆ ಎರಡು ಇಲಿಗಳು ಕಪ್ಪು ಮತ್ತು ಬಿಳಿ ಇಲಿಗಳು ಇಳಿ ಇಲಿಗಳು ಎರಡು ಇದ್ದಾವೆ ಸೊ ಅವು ಮರದ ರೆಂಬೆಯನ್ನ ಕಟ್ ಮಾಡ್ತಾ ಇದ್ದಾವೆ ದಿವಸದಿಂದ ದಿವಸಕ್ಕೆ ಸ್ವಲ್ಪ 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 ಕ್ರಮೇಣವಾಗಿ ಅವು ಅದರಲ್ಲಿ ಯಶಸ್ವಿ ಕೂಡ ಆಗುತ್ತವೆ ಹಾಗೆ ಈ ರಾತ್ರಿ ಹಾಗಲು ರಾತ್ರಿ ಹಾಗಲು ಕಳೆದಂತೆ ಕೊನೆಗೆ ನಮ್ಮ ಜೀವಿತದ ಅವಧಿ ಇದು ಕೊನೆಗೊಳ್ಳುತ್ತಾ ಹೋಗುತ್ತದೆ ಅವನು ಅಲ್ಲಿ ನೇತಾಡ್ತಾ ಇರ್ತಾನೆ ಕೆಳಗಡೆ ಬಿದ್ರೆ ಏನಾಗುತ್ತೆ ಅಲ್ಲಿ ಹಾವುಗಳಿದ್ದಾವೆ ಅದಲ್ಲದೆ ಇನ್ನೊಂದೆಡೆ ಆನೆ ಕೂಡ ಆ ಮರವನ್ನ ಅಲುಗಾಡಿಸ್ಕೆ ಪ್ರಯತ್ನ ಪಡ್ತಾ ಇದೆ ಅಪ್ರೂಟ್ ಮಾಡೋದಕ್ಕೆ ಅದನ್ನ ಸೊ ಆ ಪ್ರಯತ್ನ ನಡೀತಾ ಇದೆ ಅದಕ್ಕಿಂತ ಮೇಲ್ಗಡೆ ಏನಾಗ್ತಾ ಇದೆ ಜೇನಿನ ಗೂಡಿದೆ ಆ ಜೇನಿನ ಗೂಡಿಂದ ಜೇನಿನ ಹನಿ ಒನ್ ಡ್ರಾಪ್ 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 ಬೀಳ್ತಾ ಇರುತ್ತೆ ಸೊ ಅವನ್ ನಾಲಿಗೆಯನ್ನ ಹೊರಚಾಚಿದ್ದಾನೆ ಆ ಡ್ರಾಪ್ಗೋಸ್ಕರ ಪರವಾಗಿಲ್ಲ ನನ್ಗೆ ಜೇನು ಸಿಗ್ತಾ ಇದೆ ಇಲ್ಲಿ ಆ ಕಡೆ ಇಲಿ ಕಟ್ ಮಾಡ್ತಾ ಇದ್ರು ಪರವಾಗಿಲ್ಲ ಈ ಕಡೆ ಕೆಳಗಡೆ ಬಿದ್ರೆ ಹಾವು ಇದೆ ಅದು ಪರವಾಗಿಲ್ಲ ಆನೆ ಈ ಮರವನ್ನ ಉರುಳಿಸಿದ್ರು ಪರವಾಗಿಲ್ಲ ನನ್ಗೆ ಇಲ್ಲಿ ಜೇನು ಸಿಗ್ತಾ ಇದೆ ಒಂದೊಂದು ಡ್ರಾಪ್ ಸಿಗ್ತಾ ಇದೆ ಅಲ್ಲ ನಾನು ಹ್ಯಾಪಿ ಆಗಿದ್ದೀನಿ ನಾನು ಸಂತೋಷವಾಗಿದ್ದೀನಿ ಅಂತ ಅವನು ತಿಳ್ಕೊಂಡು ನಾಲಿಗೆ ಚಾಚ್ತಾ ಇದ್ದಾನೆ ಆಗಾಗ ಅವನಿಗೆ ಜೇನು ಕೂಡ ಬಂದು ಕಚ್ತಾ ಇರ್ತದೆ ಜೇನು ನೋಣ ಕೂಡ ಬಂದು ಕಚ್ತಾ ಇದೆ ಇಲ್ಲಿ ಆದ್ರೆ ಕೂಡ ಹೀಸ್ ಅವನ್ ಏನ್ ತಿಳ್ಕೊಂಡಿರ್ತಾನೆ ಎಸ್ ಐ ಆಮ್ ಹ್ಯಾಪಿ ನಾನು ಸಂತೋಷವಾಗಿದ್ದೀನಿ ಈ ಭೌತಿಕ ಜಗತ್ತಿನಲ್ಲಿ ಅಂತ ಅವನು ತಿಳ್ಕೊಂಡಿರ್ತಾನೆ ಆ ಒಂದೊಂದು ಡ್ರಾಪ್ ಜೇನ್ ಸಿಗುತ್ತಲ್ಲ ಅದನ್ನ ಸೊ ನಮ್ಮ ಭೌತಿಕ ಜೀವನದ ಸಂತೋಷಗಳು ನಾವೇನ್ ತಿಳ್ಕೊಂಡಿರ್ತೀವೋ ಅದು ಈ ಜೇನಿನ ತರ ನಾವೇನ್ ತಿಳ್ಕೊಂಡಿರ್ತೀವಿ ಇಲ್ಲಿ ತುಂಬಾ ಸಂತೋಷ ಇದೆ ಇಲ್ಲಿ ಸುಖ ಇದೆ ಅಂತ ನಾವು ತಿಳ್ಕೊಂಡಿರ್ತೀವಿ ಆದ್ರೆ ನಿಜವಾದ ಸುಖ ಸಂತೋಷ ಅನ್ನುವಂಥದ್ದು ಇಲ್ಲ ಸೊ ಇಲ್ಲಿ ಇನ್ನೊಂದು ಚಿತ್ರ ಇದೆ ನೀವು ನೋಡ್ಬೋದು ಅಲ್ಲಿ ಕೃಷ್ಣ ಕೈ ಚಾಚ್ತಾ ಇದ್ದಾನೆ ಅವನಿಗೆ ನೀನ್ ನನ್ನೆಡೆಗೆ ಬಾ ನೀನು ನೋಡು ಕೆಳಗಡೆ ಬಿದ್ರೆ ಅಲ್ಲಿ ಹಾವಿರುತ್ತೆ ನೀನ್ ಈ ಕಡೆ ನಿನ್ನ ಇಲ್ಲಿ ಕಟ್ ಮಾಡ್ತಾ ಇದೆ ನಿನ್ನ ಇದನ್ನ ನೀನು ಹಿಡಿದಿರುವಂತ ರೆಂಬೆನ ಎಲ್ಲಾ ರೀತಿಯಲ್ಲಿ ನಿನ್ಗೆ ಡೇಂಜರ್ ಇದೆ ಬಟ್ ನನ್ನ ಕಡೆಗೆ ಬಂದ್ರೆ ನಿನ್ಗೆ ಡೇಂಜರ್ ಅನ್ನುವಂಥದ್ದು ಇರುವುದಿಲ್ಲ ಅನ್ನುವಂತ ಇದರಲ್ಲಿ ಕೃಷ್ಣ ಇಲ್ಲಿ ಕೈ ಚಾಚ್ತಾ ಇದ್ದಾರೆ ಬಾ ನೀನು ಅಂತೇಳಿ ಆದ್ರೆ ಅವನೇನ್ ಮಾಡ್ತಾನೆ ನಾನು ಇಲ್ಲೇ ಸಂತೋಷವಾಗಿ ಇದ್ದೇನೆ ಅನ್ನುವಂತ ಒಂದು ಭಾವನೆಯಲ್ಲಿ ಅವನು ಇದ್ದಾನೆ ಸೊ ಇದೆಲ್ಲ ಇದಕ್ಕೆ ಮನಸ್ಸನ್ನ ನಿಯಂತ್ರಿಸುವುದಕ್ಕೆ ಕೂಡ ಇದರ ಕನೆಕ್ಷನ್ ಇದೆ ಯಾಕಂದ್ರೆ ನಾವು ನಮ್ಮ ಮನಸ್ಸಿನ ಮನಸ್ಸಿನಲ್ಲಿ ನಾವು ತಿಳ್ಕೊಂಡಿರ್ತೇವೆ ನಾವು ತುಂಬಾ ಸಂತೋಷವಾಗಿರ್ತೇವೆ ಈ ಸುಖ ದುಃಖ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲೇ ಇದೆ ಅಂತ ಹೇಳಲಾಗುತ್ತದೆ ನಾವು ಭ್ರಮೆಯಲ್ಲಿ ಇರುತ್ತೇವೆ ಆ ಅವಂತಿ ಬ್ರಾಹ್ಮಣ ಅವನು ಹೇಳ್ತಾನೆ ನಾ ಜನೋಮೆ ಸುಖ ದುಃಖ ಹೇತು ನಾ ದೇವತಾತ್ಮ ಗೃಹ ಕರ್ಮ ಕಾಲ ಮನಪರಂ ಕಾರಣಂ ಆ ಮನಂತಿ ಸಂಸಾರ ಚಕ್ರ ಪರಿವರ್ತೆಯತ್ ನನ್ನ ಸುಖ ದುಃಖಗಳಿಗೆ ನನ್ನ ಮನಸ್ಸು ಕಾರಣ ಸೊ ನನ್ನ ಮನಸ್ಸಿನಲ್ಲೇ ಅಂದ್ರೆ ಯಾವ ಗೃಹಗತಿಗಳು ಕೂಡ ಅಲ್ಲ ಯಾವ ಜನರು ಕೂಡ ಅಲ್ಲ ಸೊ ನನ್ನ ಮನಸ್ಸೇ ಕಾರಣ ಮನಸ್ಸನ್ನ ನಾನು ನಿಯಂತ್ರಿಸದ್ರ ಪರಿಣಾಮ ನನಗೆ ದುಃಖ ಬರುತ್ತದೆ ಮನಸ್ಸನ್ನ ನಾನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನನಗೆ ಸುಖ ಬರುತ್ತದೆ ಅಂತ ಹೇಳಿ ಅವನು ಹೇಳ್ತಾನೆ ಸೊ ಹೀಗೆ ಮನಸ್ಸನ್ನ ನಿಯಂತ್ರಿಸುವುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಯಾಕೆ ಈಗ ಮನಸ್ಸನ್ನ ಮನಸ್ಸನ್ನ ನಿಯಂತ್ರಿಸುವಂತಹ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ನೋಡೋಣ ಈಗ ದಿನನಿತ್ಯ ಒಂದು ಜೀವನದಲ್ಲಿ ನಡೆಯುವಂತ ಕೆಲವು ಸಾಮಾನ್ಯ ಸಂಗತಿಗಳು ಯಾವ ತರ ಇರುತ್ತೆ ಈಗ ನಾವು ಪ್ರತಿನಿತ್ಯ ನೋಡ್ತಾ ಇರುವಂತದ್ದು ಈಗ ಪ್ರಪಂಚದಲ್ಲಿ ಹಿಂಸೆಗಳು ಎಲ್ಲೆಲ್ಲೂ ಇದೆ ಅದಾದ್ಮೇಲೆ ಅಹ್ ಸಾರ್ವಜನಿಕ ಅಶಾನ್ ಅಂದ್ರೆ ಸಾರ್ವಜನಿಕವಾಗಿ ಅಶಾಂತಿ ಉಂಟಾಗುವಂತಹ ಹಲವಾರು ಸಂದರ್ಭಗಳು ಇದ್ದೇ ಇರುತ್ತದೆ ಹಲವೆಡೆ ಯುದ್ಧಗಳು ಕೂಡ ನಡೀತವೆ ಯಾಕೆ ಅಂದ್ರೆ ಉಗ್ರ ಗಾಮಿಗಳು ಭಯೋತ್ಪಾದನೆ ಕೂಡ ಇದೆ ಆ ಪ್ರತಿ ಈ ಎಲ್ಲಾ ಒಂದು ಸಮಸ್ಯೆಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗ್ತಾ ಇದೆ ಸೊ ಏನಿರ್ಬೋದು ಇದರ ಕಾರಣ ಯಾಕೆ ಇದು ಹೆಚ್ಚುತ್ತೆ ಸೊ ಏನ್ ಪ್ರಾಬ್ಲಮ್ ನಾವು ಇಂದಿನ ಒಂದು ದಿನದಲ್ಲಿ ನಾವು ಅದನ್ನ ಎದುರಿಸ್ತಾ ಇರುವಂತದ್ದು ಒಂದು ಅಹ್ ಕ್ರೈಮ್ ಮತ್ತೆ ಇನ್ನೊಂದು ಅಹ್ ಲ್ಯಾಕ್ ಆಫ್ ಮೊರ್ಯಾಲಿಟಿ ಅಲ್ವಾ ಅಪರಾಧಗಳು ಹೆಚ್ಚುತ್ತಾ ಇದೆ ನೈತಿಕತೆಯ ಒಂದು ಕೊರತೆ ಇದೆ ಆ ಸೊ ಟೈಮ್ ಮ್ಯಾಗ್ಝಿನ್ ನಡೆಸಿರುವಂತಹ ಸಮೀಕ್ಷೆ ಪ್ರಕಾರ ಇಂದು ಸಮಾಜ ಎದುರಿಸುತ್ತಿರುವ ಮುಖ್ಯ ಸಮಸ್ಯೆಗಳು ಇದೆರಡು ಅಂತ ಕನ್ಕ್ಲೂಷನ್ಗೆ ಬರಲಾಗಿದೆ ಸೊ ಹೇಗೆ ಯಾವ ತರ ಇದು ಸಮಸ್ಯೆಗಳು ಹೇಗೆ ಹೇಗೆ ಉಂಟಾಗುತ್ತೆ ಅಂತೇಳಿ ಈಗ ಮಾದಕ ದ್ರವ್ಯ ವ್ಯಸನಿಗಳಾಗಿರುವಂಥವರು ಪ್ರಪಂಚದಲ್ಲಿ ಏಳು ಪಾಯಿಂಟ್ ನಾಲ್ಕು ಮಿಲಿಯನ್ ಟೋಟಲ್ ಇದರಲ್ಲಿ ಇದ್ದಾರೆ ಯುರೋಪಿನಲ್ಲಿ ಅಂತ ಹೇಳಲಾಗಿದೆ ಸೊ ಹೇಗೆ ಅಂದ್ರೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅದಾದ್ಮೇಲೆ ಅಹ್ ಹಲವಾರು ಸಮಸ್ಯೆಗಳು ಅದರಲ್ಲಿ ಒಂದು ವಿವಾಹ ವಿಚ್ಛೇದನ ಕೂಡ ಒಂದು ಸಮಸ್ಯೆ ಅಹ್ ಸೊ ಇದಕ್ಕೆಲ್ಲ ಮನಸ್ಸು ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನ ನಾವು ಮುಂದಕ್ಕೆ ಅಂದ್ರೆ ಕನೆಕ್ಷನ್ ಅಂದ್ರೆ ಅದನ್ನ ನಾವು ಕೊಡಲಿದ್ದೀವಿ ಕನೆಕ್ಟ್ ಮಾಡಲಿದ್ದೀವಿ ಸೊ ಯಾವ ತರ ಜಪಾನ್ ನಲ್ಲಿ ಅಂದ್ರೆ ಆತ್ಮಹತ್ಯೆಗಳು ಯಾವ ತರ ಹೆಚ್ಚುತ್ತ ಇದೆ ಜಪಾನ್ ತುಂಬಾ ಬುದ್ಧಿವಂತ ರಾಷ್ಟ್ರ ತುಂಬಾ ಒಂದು ಶ್ರೀಮಂತ ರಾಷ್ಟ್ರ ಆದ್ರೆ ಕೂಡ ಅಲ್ಲಿ ಆತ್ಮಹತ್ಯೆಯ ಸಂಖ್ಯೆ ಯಾಕೆ ಜಾಸ್ತಿ ಇದೆ ಇಪ್ಪತ್ತೆರಡು ಸಾವಿರದ ಐನೂರು ಪ್ರತಿ ಅಂದ್ರೆ ಪ್ರತಿ ವರ್ಷ ಇಷ್ಟು ಇದೆ ಅಂತ ಇನ್ನು ಅಮೆರಿಕ ಅತ್ಯಂತ ಶ್ರೀಮಂತ ರಾಷ್ಟ್ರ ಸೊ ಅಮೆರಿಕದಲ್ಲಿ ದುಡ್ಡಿಗೆ ಏನು ಕೊರತೆ ಇಲ್ಲ ಎಂಜಾಯ್ಮೆಂಟ್ಗೆ ಏನು ಕೊರತೆ ಇಲ್ಲ ಅಲ್ಲಿ ಯಾರು ಕೆಲಸವನ್ನ ಕಳೆದುಕೊಳ್ತಾರೋ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ಗೆ ಒಂದು ಹೇಳಿ ಕೊಡ್ತಾರೆ ಅವರಿಗೆ ಒಂದು ಕಾಂಪನ್ಸೇಷನ್ ಹೇಳಿ ಸರ್ಕಾರ ದುಡ್ಡು ಕೊಡುತ್ತೆ ಅಹ್ ಕೆಲಸ ಇಲ್ಲದವರಿಗೆ ದುಡ್ಡು ಕೊಡುತ್ತೆ ಕೆಲಸ ಇರೋರಿಗಂತೂ ಸಿಕ್ಕಾಪಟ್ಟೆ ಸ್ಯಾಲ್ರಿ ಇರುತ್ತೆ ಅಂದ್ರೆ ಸಂಬಳ ಚೆನ್ನಾಗಿರುತ್ತೆ ಎಲ್ಲಾ ರೀತಿನಲ್ಲಿ ದುಡ್ಡು ಇರ ದುಡ್ಡು ಇದೆ ಅವರಿಗೆ ಎಂಜಾಯ್ಮೆಂಟ್ ಇದೆ ಆದ್ರೆ ಕೂಡ ಅಮೆರಿಕದಲ್ಲಿ ಪ್ರತಿ ವರ್ಷ ಎಷ್ಟು ಸಾವಿರ ಜನ ಆ ಇದು ಮಾಡ್ತಾ ಇದ್ದಾರೆ ಸಾವಿರ ಅಲ್ಲ ಲಕ್ಷ ಆರು ಲಕ್ಷದ ಐವತ್ತು ಸಾವಿರ ಜನ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಾರಂತೆ ಕೆಲವರು ಅಂದ್ರೆ ಆತ್ಮಹತ್ಯೆಗೆ ಅಟೆಂಪ್ಟ್ ಸುಸೈಡ್ ಅಟೆಂಪ್ಟ್ ಮಾಡ್ತಾರೆ ಸೊ ಯಾಕೆ ಇದು ಈ ತರ ಆಗ್ತಾ ಇದೆ ಪ್ರಪಂಚದಲ್ಲಿ ಅದಾದ್ಮೇಲೆ ಹೇಗೆ ಅಹ್ ಅಂದ್ರೆ ಮಾದಕದ್ರ ವ್ಯವಸನೆಗಳಾಗುವಂಥದ್ದು ಅಥವಾ ಡ್ರಿಂಕ್ಸ್ ಅಥವಾ ಆ ಈ ತರದ್ದೆಲ್ಲ ಯಾಕೆ ಜನಗಳು ಇದರ ಇದ್ರೆಡೆಗೆ ಯಾಕೆ ಒಂದು ಹೋಗ್ತಾ ಇದ್ದಾರೆ ನಾವು ನಿಜವಾಗ್ಲೂ ನಮ್ಮ ಪ್ರಗತಿ ಆಗ್ತಾ ಇದೆಯಾ ಸರಿಯಾದ ರೀತಿಯಲ್ಲಿ ನಮ್ಮ ಪ್ರಗತಿ ಆಗ್ತಾ ಇದೆಯಾ ಸರಿಯಾದ ರೀತಿಯಲ್ಲಿ ಪ್ರಗತಿ ಆಗ್ತಾ ಇದ್ರೆ ಯಾಕೆ ಯುವ ಜನತೆ ಈ ತರ ದುಶ್ಚಟಗಳಿಗೆ ಬಲಿಯಾಗ್ತಾ ಇರುವಂಥದ್ದು ಅಥವಾ ಆತ್ಮಹತ್ಯೆಯ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇರುವಂಥದ್ದು ಅಲ್ವಾ ಆ ಸೊ ಅದನ್ನ ಹೇಗೆ ಇಲ್ಲಿ ಪ್ರಭುಪಾದ್ರು ಹೇಳ್ತಾರೆ ಯಾವ ತರ ಹೇಗೆ ಈ ಶಾಂತಿ ಅನ್ನುವಂಥದ್ದು ಸಾಧ್ಯ ಇಲ್ಲ ಈಗ ಒಂದು ರೂಮಿನಲ್ಲಿ ಒಂದಷ್ಟು ನಾಯಿಗಳನ್ನ ಜೊತೆಯಲ್ಲಿ ಹಾಕಿದ್ರೆ ಅಲ್ಲಿ ನಾವು ಶಾಂತಿಯನ್ನ ನಿರೀಕ್ಷಿ ನಿರೀಕ್ಷಿಸ್ಲಿಕ್ಕೆ ಸಾಧ್ಯನಾ ಸೊ ಅದೇ ತರ ಅಹ್ ನಮ್ಮ ಮನಸ್ಸು ಆತರ ಇದೆ ಅದರಿಂದ ಶಾಂತಿಯನ್ನ ನಾವು ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನಸ್ಸನ್ನ ನಾವು ಆತರ ನಾವು ಟ್ರೈನ್ ಮಾಡಿದ್ದೀವಿ ಅಂತ ಪ್ರಭುಪಾದ್ರು ಹೇಳ್ತಾರೆ ಸೊ ಭಗವಂತ ಏನ್ ಹೇಳ್ತಾರೆ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮ ಏನಾತ್ಮೈನ ಆತ್ಮನಾಜಿತಾತ್ಮನಸ್ತು ಶತ್ರುತ್ವೇ ಇವ ಶತ್ರುವ ಸೊ ಯಾರು ಮನಸ್ಸನ್ನ ಗೆದ್ದಿದ್ದಾರೋ ಅವನ ಮನಸ್ಸು ಅವನಿಗೆ ಅತ್ಯುತ್ತಮ ಸ್ನೇಹಿತ ಆದರೆ ಹಾಗೆ ಮಾಡಲು ವಿಫಲನಾದವನಿಗೆ ಅವನ ಮನಸ್ಸು ಅತ್ಯಂತ ದೊಡ್ಡ ಶತ್ರುವಾಗಿ ಉಳಿಯುತ್ತದೆ ಅಂತೇಳಿ ಸೊ ಮನಸ್ಸನ್ನ ನಿಯಂತ್ರಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಮನಸ್ಸು ನಮ್ಗೆ ಆತ್ಮವಿಶ್ವಾಸದ ಕೊರತೆ ನಮ್ಮಲ್ಲಿ ಇರುತ್ತದೆ ನಂಬಿಕೆ ಅಹ್ ಇರುವುದಿಲ್ಲ ಹುಚ್ಚು ಭ್ರ ಒಂದು ಭ್ರಮೆಗೊಳಗಾಗುತ್ತೇವೆ ನಾವು ಅದಾದ್ಮೇಲೆ ಡಿಪ್ರೆಷನ್ಗೊಳಗಾಗುವಂಥದ್ದು ಒತ್ತಡಕ್ಕೊಳಗಾಗುವಂಥದ್ದು ಆತ್ಮಹತ್ಯೆಗೆ ಕಾರಣ ಏನು ನಮ್ಮ ಮನಸ್ಸು ನಮ್ಗೆ ಚೀಟ್ ಮಾಡುವಂಥದ್ದು ನಮ್ಮ ಮನಸ್ಸು ನಮ್ಗೆ ತೊಂದರೆಯನ್ನ ಕೊಡುವಂಥದ್ದು ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನುವಂತಹ ಭಾವನೆಯನ್ನ ಮನಸ್ಸು ನಮ್ಗೆ ತಂದು ಕೊಡುತ್ತೆ ಸರಿಯಾದ ನಿಯಂತ್ರಣ ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಲ್ಲಿದ್ರೆ ಡಿಪ್ರೆಷನ್ಗೆ ಹೋಗುವಂಥದ್ದು ಇದರಿಂದ ಹೈಪರ್ ಟೆನ್ಷನ್ ಆಗುವಂಥದ್ದು ಅಹ್ ಈ ತರದ್ದೆಲ್ಲ ಇದು ಮನಸ್ಸನ್ನ ನಿಯಂತ್ರಣಕ್ಕೆ ಇಟ್ಕೊಳ್ಳಿಕ್ಕೆ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ಈ ಎಲ್ಲಾ ಪ್ರಾಬ್ಲಮ್ಗಳು ನಮ್ಗೆ ಆಗುವಂಥದ್ದು ಸೊ ಅದಕ್ಕೋಸ್ಕರ ಮನಸ್ಸನ್ನ ನಿಯಂತ್ರಿಸುವಂತ ಅವಶ್ಯಕತೆ ಇದೆ ಆತ್ಮವಿಶ್ವಾಸದ ಕೊರತೆ ನಂಬಿಕೆ ನಷ್ಟ ಹುಚ್ಚುತನ ಖಿನ್ನತೆ ಒತ್ತಡ ಅಹ್ ಅಧಿಕ ರಕ್ತದೊತ್ತಡ ಅಪಾಯಕಾರಿ ರೋಗಗಳು ಇದೆಲ್ಲ ಮೋಸ್ಟ್ ಅಂದ್ರೆ ಈಗ ವಿಲ್ ಪವರ್ ಅಂತ ನಾವು ಹೇಳ್ತೀವಿ ಅದು ಮನಸ್ನಲ್ಲೇ ಇರುವಂತದ್ದಲ್ವಾ ಈಗ ಮನಸ್ನಲ್ಲಿ ಈಗ ದೃಢವಾಗಿ ನಾವು ಆರೋಗ್ಯವಾಗಿರುತ್ತೀವಿ ಅಂತ ಅಂದ್ಕೊಂಡವ್ರು ಎಷ್ಟೋ ಜನ ಆರೋಗ್ಯವಾಗಿರುತ್ತಾರೆ ಒಬ್ಬ ಡಾಕ್ಟರ್ ಹತ್ರ ಒಬ್ಬ ರೋಗಿ ಹೋದ್ನಂತೆ ಡಾಕ್ಟರ್ ಅವನಿಗೆ ಹೇಳಿದಂತೆ ನನ್ಗೆ ಈ ತರ ಈ ತರ ಪ್ರಾಬ್ಲಮ್ ಇದೆ ಅಂತ ಅವಾಗ ಗೆ ಅನ್ಸುತ್ತಂತೆ ಇವನಿಗೆ ಆಕ್ಚುಲಿ ಪ್ರಾಬ್ಲಮ್ ಏನು ಇಲ್ಲ ಸೀರಿಯಸ್ ಆಗಿ ಅದರಿಂದ ಇವನಿಗೆ ನಾನು ವಿಟಮಿನ್ ಟ್ಯಾಬ್ಲೆಟ್ಸ್ ಅನ್ನ ಬರೆದು ಕೊಡ್ತೀನಿ ಅಂತ ಹೇಳಿ ಅವ್ನು ಹೇಳ್ತಾ ಇದ್ದ ನಂಗೆ ಮೈ ಕೈ ನೋವಿದೆ ಇದೆ ಅಂತ ಹೇಳಿ ಡಾಕ್ಟರ್ಗೆ ಗೊತ್ತಾಗಿತ್ತು ಆದ್ರಿಂದ ಅವ್ರು ಜಸ್ಟ್ ವಿಟಮಿನ್ ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟು ಹೇಳ್ತಾ ಇದಂತೆ ಇದನ್ನ ನೀನು ಹೀಗೆ ಎರಡು ಹೊತ್ತು ನೀನ್ ತಗೋಬೇಕು ಬೆಳಿಗ್ಗೆ ರಾತ್ರಿ ನೀನ್ ತಗೋಬೇಕು ಆ ನೀನೊಂದು ನಾಲ್ಕೈದು ದಿವಸದಲ್ಲೇ ನೀನು ವಾಸಿ ಆಗ್ತಿಯಾ ಅಂತ ಅವ್ರು ಹೇಳ್ತಾರಂತೆ ಸೊ ಅವ್ನ ಮನೆಗೆ ಬಂದದ್ನ ತುಂಬಾ ಓ ಡಾಕ್ಟರ್ ನನ್ಗೆ ಏನೋ ಬರೆದು ಕೊಟ್ಟಿದ್ದಾರೆ ನನ್ಗೆ ಮೈ ಕೈ ನೋವಿದೆ ಹಾಗಿದೆ ಅದರಿಂದ ನನ್ಗೆ ಸ ಇದಾಗುತ್ತೆ ಅಂತ ಹೇಳಿ ಅವನು ತುಂಬಾ ಸೀರಿಯಸ್ ಆಗಿ ತಗೊಳ್ತಾನೆ ಬಂದು ಹೇಳ್ತಾನೆ ಡಾಕ್ಟರ್ ನೀವೆಂತ ಮೆಡಿಸಿನ್ ಬರೆದು ಕೊಟ್ರೆ ನನ್ಗೆ ನನ್ಗೆ ಎಲ್ಲಾ ನನ್ಗೆ ಮೈ ಕೈ ನೋವು ಹೋಯ್ತು ನನ್ಗೆ ಮನಸ್ಸಿಗೆ ಕೂಡ ಈಗ ಸ್ವಲ್ಪ ನೆಮ್ಮದಿ ಇದೆ ಅಹ್ ಎಲ್ಲಾ ರೀತಿಯಲ್ಲಿ ನಾನೀಗ ಸಂತೋಷವಾಗಿದ್ದೇನೆ ಅಂತ ಡಾಕ್ಟರ್ ಹೇಳ್ತಾರೆ ಅಂತ ನಾನ್ ನಿನ್ಗೆ ವಿಟಮಿನ್ ಟ್ಯಾಬ್ಲೆಟ್ಸ್ ಬರೆದು ಕೊಟ್ಟಿದ್ದೆ ಆಕ್ಚುಲಿ ನಿನ್ಗೆ ಏನ್ ಪ್ರಾಬ್ಲಮ್ ಇರ್ಲಿಲ್ಲ ನಿನ್ನ ಮನಸ್ನಲ್ಲಿ ನಿನ್ಗೆ ಏನೋ ಒಂದು ಇದಿತ್ತಷ್ಟೇ ಅಹ್ ನಂಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ನನ್ನ ದೇಹದಲ್ಲಿ ಏನೋ ಅಂತ ಇತ್ತು ಅದಕ್ಕೋಸ್ಕರ ನನಗೆ ವಿಟಮಿನ್ ಟ್ಯಾಬ್ಲೆಟ್ ಬರ್ದು ಕೊಟ್ಟಿದೆ ಅಂತ ಹೇಳ್ತಾರಂತೆ ಸೊ ಅವನ ಮನಸ್ಸಿನಲ್ಲಿ ಏನಿತ್ತು ಡಾಕ್ಟರ್ ಒಳ್ಳೆ ಟ್ಯಾಬ್ಲೆಟ್ಸ್ ಬರ್ದು ಕೊಟ್ಟಿದ್ದಾರೆ ಸೊ ನಾನು ನನಗೆ ವಾಸಿ ಆಗುತ್ತೆ ಅಂತ ಹೇಳಿ ಆದ್ರಿಂದ ಎಷ್ಟೊಂದು ರೋಗಗಳು ನಮ್ಮ ಮನಸ್ಸಿನ ಒಂದು ಭಾವನೆಯಿಂದನೇ ವಾಸಿ ಆಗುತ್ತೆ ಅಂತ ಹೇಳಲಾಗುತ್ತೆ ಸೊ ಹೀಗೆ ಅಹ್ ಯಾವ ತರ ಮನಸ್ಸನ್ನ ನಿಯಂತ್ರಣಕ್ಕೆ ನಿಯಂತ್ರಿಸ್ಲಿಲ್ಲ ಅಂದ್ರೆ ಏನೇನೆಲ್ಲ ಆಗುತ್ತೆ ಈಗ ಸೆಪ್ಟೆಂಬರ್ ಲೆವೆನ್ ಆಗ ಏನಾಯ್ತು ನಮ್ಗೆ ಗೊತ್ತಿದೆ ಅಹ್ ವರ್ಲ್ಡ್ ಟ್ರೇಡ್ ಸೆಂಟರ್ ಯಾವತರ ಒಂದು ಅಂದ್ರೆ ಮನಸ್ಸನ್ನ ನಿಯಂತ್ರಿಸದ ಪರಿಣಾಮವಾಗಿ ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಅನ್ನ ಕೊಡದೆ ಇರುವಂತಹ ಪರಿಣಾಮವಾಗಿ ಶಾಸ್ತ್ರಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ ಶಾಸ್ತ್ರಗಳಂದ್ರೆ ಅವ್ರ ಅವರ ಒಂದು ಇದರಲ್ಲಿ ಅವರ ಧರ್ಮನ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡು ಅದನ್ನೇ ಅಂದ್ರೆ ಏನೋ ಒಂದು ಅಂತ ಅನ್ಕೊಂಡಿದ್ರ ಪರಿಣಾಮವಾಗಿ ಎಂತಹ ಒಂದು ಕೃತ್ಯ ನಡೆಯಿತು ಅಲ್ವಾ ಸೊ ಈ ತರ ವಿಧ್ವಂಸಕ ಕೃತ್ಯಗಳು ನಡೆಯುತ್ತವೆ ಆದ್ರಿಂದ ಇದಕ್ಕೆಲ್ಲ ಪರಿಹಾರ ಏನು ಮನಸ್ಸಿನ ನಿಯಂತ್ರಣ ಸೊ ಈ ಮನಸ್ಸಿನ ನಿಯಂತ್ರಣ ಅಂದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥ ಅಂತ ಅವಶ್ಯಕತೆ ಖಂಡಿತವಾಗ್ಲು ಇದೆ ಈಗ ಯಾವ ತರ ನಮ್ಮ ವರ್ತನೆ ಹೇಗೆ ಇರುತ್ತೆ ಅನ್ಕಾನ್ಶಿಯಸ್ ಇನ್ಕಾಂಪಿಟೆನ್ಸ್ ಅನ್ಕಾನ್ಶಿಯಸ್ ಇನ್ಕಾಂಪಿಟೆನ್ಸ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಈಗ ಅವರು ತಿಳ್ಕೊಂಡಿದ್ದಾರೆ ಅವರಿಗೆ ಎಲ್ಲ ಗೊತ್ತಿದೆ ಅಂತೇಳಿ ಆದ್ರೆ ಅವರಿಗೆ ಅದು ಗೊತ್ತಿರೋದಿಲ್ಲ ಅವರಿಗೆ ಗೊತ್ತಿಲ್ಲ ಅದು ಅವರಿಗೆ ಗೊತ್ತಿಲ್ಲ ಅಂತ ಹೇಳಿ ಸೊ ಹೇಗಂದ್ರೆ ಈಗ ಒಬ್ಬ ಹುಡುಗ ಅವನು ತಿಳ್ಕೊಂಡಿರ್ತಾನೆ ಓಹ್ ನಾನು ಬೈಕ್ ಅನ್ನ ಚೆನ್ನಾಗಿ ಓಡಿಸ್ತೇನೆ ಅಂತ ಹೇಳಿ ಆ ಬೈಕ್ ಅನ್ನ ಅವ್ನು ಓಡಿಸಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದ್ರೆ ಅವನಿಗೆ ಇದುವರೆಗೆ ಗೊತ್ತಿಲ್ಲ ಬಟ್ ಅವನು ತಿಳ್ಕೊಂಡಿದ್ದಾನೆ ಎಸ್ ನಾನು ಅದನ್ನ ಓಡಿಸಬಲ್ಲ ಅಂತ ಹೇಳಿ ಸೊ ಅನ್ಕಾನ್ಶಿಯಸ್ ಇನ್ಕಾಂಪಿಡೆನ್ಸ್ ಅವನಿಗೆ ಆ ಸಾಮರ್ಥ್ಯ ಇಲ್ಲ ಆ ಅಸಮರ್ ಅಸಮರ್ಥತೆ ಅವನಲ್ಲಿ ಇದೆ ಬಟ್ ಅವನಿಗೆ ಅದು ಗೊತ್ತಿಲ್ಲ ಬೈಕ್ ಅನ್ನ ಅಂತ ಹೇಳಿ ತಗೊಂಡು ಹೋಗಿ ಎಲ್ಲ ಹೋಗಿ ಹಾಕುವಂತದ್ದು ಇದು ಅನ್ಕಾನ್ಶಿಯಸ್ ಇನ್ಕಾಂಪಿಡೆನ್ಸ್ ಆತರ ಒಂದು ಲೆವೆಲ್ ನಲ್ಲಿ ಕೆಲವರಿಗೆ ಅವರಿಗೆ ಗೊತ್ತಿಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ ಅವ್ರು ತಿಳ್ಕೊಂಡಿರ್ತಾರೆ ಅವರಿಗೆ ಎಲ್ಲಾ ಗೊತ್ತಿದೆ ಅಂತ ಹೇಳಿ ಎರಡನೆಯದು ಕಾನ್ಶಿಯಸ್ ಇನ್ಕಾಂಪಿಡೆನ್ಸ್ ಅವರಿಗೆ ಗೊತ್ತಿರುತ್ತೆ ನನ್ಗೆ ಏನು ಅಂದ್ರೆ ನನ್ಗೆ ಗೊತ್ತಿಲ್ಲ ಅನ್ನುವಂಥದ್ದು ಆ ಅಂದ್ರೆ ನನ್ಗೆ ಅದನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನುವಂಥದ್ದು ಸೊ ಮೂರನೆಯದು ಏನು ಕಾನ್ಶಿಯಸ್ ಕಾಂಪಿಟೆನ್ಸ್ ಅಂದ್ರೆ ಅವರಿಗೆ ಅವ್ರು ಮಾಡಬಲ್ಲರು ಅನ್ನೋದು ಅವರಿಗೆ ಗೊತ್ತಿರುತ್ತದೆ ನಾಲ್ಕನೆಯದು ಅನ್ಕಾನ್ಶಿಯಸ್ ಕಾಂಪಿಟೆನ್ಸ್ ಇದು ಹೇಗಿರುತ್ತಂದ್ರೆ ಈಗ ಒಬ್ಬ ತುಂಬಾ ಪರಿಣತಿಯನ್ನ ಪಡೆದಿರ್ತಾನೆ ಒಂದು ಫೀಲ್ಡ್ ಅಲ್ಲಿ ಆವಾಗ ಅವನ ಮನಸ್ಸಿನಲ್ಲಿ ಅಂದ್ರೆ ಅವನು ಅನ್ಕಾನ್ಷಿಯಸ್ ಆಗಿ ಕೂಡ ಅವನು ಅದನ್ನ ಮಾಡಬಲ್ಲ ಯಾಕಂದ್ರೆ ಈಗ ಉದಾಹರಣೆ ಒಂದು ಹತ್ತು ವರ್ಷಗಳ ಕಾಲ ಬೈಕ್ ಅನ್ನ ಓಡಿಸಿರುವಂತ ಒಬ್ಬ ಒಬ್ಬನು ಅವನಿಗೆ ಅವನ ತಲೆಯಲ್ಲೆಲ್ಲೋ ಇರ್ಬೋದು ಏನೇನೋ ಯೋಚಿಸ್ತಾ ಇರ್ಬೋದು ಹೇಗೋ ಹೋಗ್ತಾ ಇರ್ಬೋದು ಅವನು ಎಲ್ಲೆಲ್ಲೋ ಇದ್ರು ಕೂಡ ಅವನು ಕರೆಕ್ಟ್ ಆಗಿ ಅದೇ ರೋಡ್ ಅಲ್ಲಿ ಅವನದನ್ನ ಓಡಿಸ್ಕೊಂಡು ಹೋಗ್ತಾನೆ ಸೊ ಹೀಗೆ ಈ ನಾಲ್ಕು ತರದ ಒಂದು ಅಂದ್ರೆ ಇರುತ್ತೆ ನಮ್ಮ ಇದರಲ್ಲಿ ಮನಸ್ಸಿನಲ್ಲಿ ಯಾವ ತರ ನಾವು ಅಹ್ ತಿಳ್ಕೊಂಡಿರ್ತೀವಿ ಅಂತೇಳಿ ನಮ್ಮ ವರ್ತನೆ ಕೂಡ ಈ ನಾಲ್ಕು ತರದ್ದು ಆಗಿರುತ್ತದೆ ಅಂತ ಹೇಳಿ ಸೊ ಅದರಿಂದ ನಮ್ಮ ಅಂದ್ರೆ ನಾವು ಅಹ್ ಅಹ್ ಅರಿವಿಲ್ಲದ ಅಸಮರ್ಥತೆ ಪ್ರಜ್ಞಾಪೂರ್ವಕ ಅಸಮರ್ಥತೆ ಪ್ರಜ್ಞಾಪೂರ್ವಕ ಸಮರ್ಥತೆ ಮತ್ತು ಅರಿವಿಲ್ಲದ ಸಮರ್ಥತೆ ಸೊ ಇದರಲ್ಲಿ ನಿಜವಾಗಿ ಕರೆಕ್ಟ್ ಆಗಿರುವಂತದ್ದು ಯಾವುದು ಪ್ರಜ್ಞಾಪೂರ್ವಕ ಸಮರ್ಥತೆ ಸೊ ಅವನಿಗೆ ಪ್ರಜ್ಞೆ ಇದೆ ಆ ಸಮರ್ಥನೆ ಅಂದ್ರೆ ಅವನಲ್ಲಿ ಆ ಸಾಮರ್ಥ್ಯ ಇದೆ ಅನ್ನುವಂಥದ್ದು ಸೊ ಈಗ ನಾವು ನಮ್ಮ ಬಂಧನಗಳನ್ನ ಮುಕ್ತಗೊಳಿಸುವಂಥದ್ದು ಸೊ ಹೇಗೆ ಈಗ ಈ ನಮ್ಮ ಅಂದ್ರೆ ನನ್ನ ಸಂಯೋಜನೆ ಏನು ನಾನು ಅನ್ನುವಂಥದ್ದು ಏನು ಈಗ ನಾನು ಅನ್ನುವಂಥದ್ದು ಆತ್ಮ ಬಟ್ ಈ ಆತ್ಮಕ್ಕೆ ಏನೆಲ್ಲ ಇದೆ ಮನಸ್ಸು ಬುದ್ಧ ದೇಹ ಮನಸ್ಸು ಮತ್ತು ಆತ್ಮ ಸೊ ಈಗ ಸೂಕ್ಷ್ಮ ದೇಹ ಸ್ಥೂಲ ದೇಹ ಮತ್ತು ಆತ್ಮ ಈ ಮೂರು ಸೇರಿ ನಾವು ಆಗಿರುವಂಥದ್ದು ಅಹ್ ಸ್ಥೂಲ ದೇಹ ನಮಗೆ ಗೊತ್ತಿದೆ ಗ್ರಾಸ್ ಬಾಡಿ ಅದು ಹೇಗೆ ಆಗಿದ್ದು ಪಂಚಭೂತಗಳಿಂದ ಅದು ಆಗಿರುವಂಥದ್ದು ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಇದು ಸೂಕ್ಷ್ಮ ದೇಹ ಮತ್ತೆ ಆತ್ಮ ಇದು ನಿಜವಾದ ಒಂದು ಆ ನಾವು ಆತ್ಮ ಅನ್ನುವಂಥದ್ದು ಸಚ್ಚಿತ್ ಆನಂದದಿಂದ ಕೂಡಿರುವಂಥದ್ದು ಸೊ ಈಗ ನಮ್ಮ ಜೀವನ ಕೇವಲ ಈ ದೇಹ ಮಾತ್ರ ಅಲ್ಲ ದೇಹ ಮನಸ್ಸು ಬುದ್ಧಿ ಅದಾದ್ಮೇಲೆ ಆತ್ಮ ಈ ಎಲ್ಲಾ ಲೆವೆಲ್ ಅಲ್ಲೂ ಇದೆ ಆದ್ರಿಂದ ನಿಜವಾಗಿ ನಾವು ಆರೋಗ್ಯವಾಗಿದ್ದೀವಿ ಅಂತ ನಾವು ತಿಳಿದುಕೊಳ್ಬೇಕಂತಿದ್ರೆ ಐದು ಲೆವೆಲ್ ಅಲ್ಲಿ ಕೂಡ ನಾವು ತಿಳ್ಕೊಬೇಕು ನಾವು ಆರೋಗ್ಯವಾಗಿ ಇದ್ದೀವಿ ಅಂತ ಹೇಳಿ ಅಲ್ವಾ ಬರೀ ದೇಹದ ಆರೋಗ್ಯ ಮಾತ್ರ ಅಲ್ಲ ಮಾನಸಿಕವಾಗಿ ಬುದ್ಧಿ ಕೂಡ ಸರಿಯಾಗಿರ್ಬೇಕು ಕೊನೆಗೆ ಆತ್ಮ ಕೂಡ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿರಬೇಕು ಅನ್ನೋದನ್ನ ನಾವು ಪಂಚಕೋಶಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಆವಾಗ ನಾವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಹೇಗೆ ಆ ಪಂಚಭೂತಗಳು ಅಹ್ ಅಂದ ಕೂಡಿರುವಂತಹ ಸ್ಥೂಲ ದೇಹ ಸೂಕ್ಷ್ಮ ದೇಹ ಮನಸ್ಸು ಬುದ್ಧಿ ಅಹಂಕಾರ ಆತ್ಮ ಸಚ್ಚಿತ್ ಆನಂದ ಸೊ ಈಗ ನಾವು ಏನೇ ಮಾಡೋದಿದ್ರೆ ಕೂಡ ಈ ಮೂರು ಲೆವೆಲ್ ಅಲ್ಲಿ ನಾವು ತಿಳ್ಕೊಬೇಕು ಆದ್ರೆ ಈಗ ಮನಸ್ಸಿನ ನಿಯಂತ್ರಣ ಕೂಡ ನಾವೀಗ ಮೂರು ಲೆವೆಲ್ ಅಲ್ಲಿ ಹೇಗೆ ನಾವು ಇದನ್ನ ಮಾಡುವಂತದ್ದು ಅಂತೇಳಿ ಮೊದಲು ದೈಹಿಕವಾಗಿ ಗ್ರಾಸ್ ಬಾಡಿ ಪಂಚಭೂತಗಳಿಂದ ಕೂಡ ಇರುವಂತದ್ದು ಅದಾದ್ಮೇಲೆ ಸೂಕ್ಷ್ಮ ದೇಹ ಅದಾದ್ಮೇಲೆ ಆತ್ಮ ಹೀಗೆ ಮೂರು ಲೆವೆಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಮನಸ್ಸಿನ ನಿಯಂತ್ರಣ ಹೇಗೆ ಅಂತೇಳಿ ಆ ಮೆಥಡ್ಸ್ ಆಫ್ ಮೈಂಡ್ ಕಂಟ್ರೋಲ್ ಮನಸ್ಸನ್ನ ನಿಯಂತ್ರಿಸುವಂತಹ ರೀತಿ ದೈಹಿಕ ವಿಧಾನಗಳು ಮಾನಸಿಕ ವಿಧಾನಗಳು ಆಧ್ಯಾತ್ಮಿಕ ವಿಧಾನಗಳು ಸೊ ಇವತ್ತು ನಮ್ ಗೊತ್ತಿರೋ ಪ್ರಕಾರ ಕೇವಲ ದೈಹಿಕ ಮತ್ತು ಮಾನಸಿಕದಲ್ಲಿ ನಾವು ಅಹ್ ಅಂದ್ರೆ ಮುಕ್ತಾಯಗೊಳಿಸ್ಬೇಕಾಗುತ್ತೆ ನಾಳೆ ಆಧ್ಯಾತ್ಮಿಕ ರೀತಿಯಲ್ಲಿ ಭಗವದ್ಗೀತೆಯಿಂದ ಸೊಲ್ಯೂಷನ್ ನಾವು ನೋಡೋಣ ಮನಸ್ಸಿನ ನಿಯಂತ್ರಣಕ್ಕೆ ಏನೇನು ಮಾಡ್ಬೇಕಂತೇಳಿ ಆ ಮೊದಲಿಗೆ ದೈಹಿಕ ಮತ್ತು ಮಾನಸಿಕ ವಿಧಾನಗಳನ್ನ ನೋಡೋಣ ಸೊ ದೈಹಿಕ ವಿಧಾನಗಳ ಬಗ್ಗೆ ಭಗವಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅಷ್ಟಾಂಗ ಯೋಗ ಕೂಡ ಒಂದು ವಿಧಾನ ಮನಸ್ಸನ್ನ ನಿಯಂತ್ರಿಸುವುದಕ್ಕೆ ಅಷ್ಟಾಂಗ ಯೋಗ ಅಹ್ ಆದ್ರೆ ಅಷ್ಟಾಂಗ ಯೋಗವನ್ನ ಕೇಳಿದ ಮೇಲೆ ಅರ್ಜುನನಿಗೆ ಕಷ್ಟ ಅಂತ ಅನ್ಸುತ್ತೆ ನಿಮ್ಗೆಲ್ಲ ಅದು ಸುಲಭ ಅಂತ ಅನ್ಸುತ್ತಾ ಗೊತ್ತಿಲ್ಲ ಸೊ ಅಷ್ಟಾಂಗ ಯೋಗ ವ್ಯಾಯಾಮ ಮಾಡುವಂಥದ್ದು ಅದಾದ್ಮೇಲೆ ಅಂದ್ರೆ ಯೋಗಾಸನಗಳನ್ನ ಮಾಡುವಂಥದ್ದು ಉಸಿರಾಟದ ಒಂದು ಎಕ್ಸಸೈಸ್ ಪ್ರಾಣಾಯಾಮವನ್ನ ಮಾಡುವಂಥದ್ದು ಕೆಲವೊಂದು ಕ್ರಿಯೆಗಳನ್ನ ಮಾಡುವಂಥದ್ದು ಅಲ್ವಾ ಈಗ ಅಹ್ ನಮ್ಮ ದೇಹ ಅಂದ್ರೆ ಈಗ ಪ್ರಾಣ ಇರುತ್ತೆ ಅದರಲ್ಲಿ ಅಹ್ ವಾಯು ಇರುತ್ತೆ ಅದನ್ನೆಲ್ಲ ಹೇಗೆ ನಾವು ಇದು ಮಾಡುದು ಅಗ್ನಿ ಇರುತ್ತೆ ಈ ತರದೆಲ್ಲ ಸಟಲ್ ಬಾಡಿ ಯಾವ ತರ ಎಲ್ಲ ಇರುತ್ತೆ ಸೊ ಹೀಗೆ ಅದನ್ನ ನಾವು ಕ್ಲಿಯರ್ ಮಾಡ್ಕೊಂಡು ಮಾಡುವಂಥದ್ದು ಕುಳಿತುಕೊಳ್ಳುವಂತ ಪೋಸ್ಚರ್ ಸೊ ಅಷ್ಟಾಂಗ ಯೋಗದ ಎಲ್ಲ ವಿಧಾನಗಳನ್ನ ನಾವು ನೋಡಿದಿವಿ ಯಮ ನಿಯಮ ಆ ಆಸನ ಧಾರಣಾ ಪ್ರತ್ಯಾಹಾರ ಧ್ಯಾನ ಸಮಾಧಿ ಇದು ಒಂದು ವಿಧಾನ ದೈಹಿಕ ವಿಧಾನ ಅದರಲ್ಲಿ ಮನಸ್ಸು ಕೂಡ ಇರುತ್ತದೆ ಮೊದಲಿಗೆ ದೇಹದ ಒಂದು ಇದನ್ನ ಮಾಡುವಂಥದ್ದು ಎಸ್ ಯೋಗಾಸನಗಳು ಪ್ರಾಣಾಯಾಮ ಕ್ರಿಯೆಗಳು ಕುಳಿತುಕೊಳ್ಳುವ ಭಂಗಿಗಳು ಇದೆಲ್ಲ ಅದಾದ್ಮೇಲೆ ಭಗವಂತ ಹೇಳ್ತಾರೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ ಯೋಗರ್ಭವತಿ ದುಃಖ ಆಹಾರ ನಿದ್ರೆ ವಿಹಾರಗಳ ವಿಷಯದಲ್ಲಿ ಕೂಡ ನಾವು ಹಿತಮಿತವಾಗಿ ಇರುವಂಥದ್ದು ಇದು ಕೂಡ ತುಂಬಾ ಮುಖ್ಯ ಅಂತ ಭಗವಂತ ಹೇಳ್ತಾರೆ ಅಹ್ ನಾವು ತಿನ್ನುವಂತ ಆಹಾರ ವಿಹಾರ ಮತ್ತು ನಿದ್ರೆ ಸೊ ನಿದ್ರೆ ಬೇಗನೆ ಮಲಗುವಂಥದ್ದು ಮತ್ತು ಬೇಗನೆ ಏಳುವಂತದ್ದು ಸೊ ಅದು ಫೇಮಸ್ ಕೋರ್ಟ್ ಎಲ್ರಿಗೂ ಗೊತ್ತಿರುವಂತದ್ದು ಇದೆ ಅಲ್ವಾ ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಹೆಲ್ದಿ ವೆಲ್ದಿ ವೈಸ್ ಅದನ್ನ ಭಗವಂತ ಕೂಡ ಅದನ್ನ ಹೇಳ್ತಾರೆ ಭಗವದ್ಗೀತೆ ಅಂದ್ರೆ ಮಲಗುವಂತದ್ರಲ್ಲಿ ಕೂಡ ನಮ್ಮ ಹ್ಯಾಬಿಟ್ ಯಾವ ತರ ಇರುತ್ತೆ ಹೇಳಿ ಬೇಗ ಅಂದ್ರೆ ಹಿಂದಿನ ಕಾಲದಲ್ಲಿ ಎಂಟು ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಥವಾ ಮೂರುವರೆಗೆ ಹೇಳ್ತಾ ಇದ್ರು ಸೊ ತುಂಬಾ ಒಂದು ಅಂದ್ರೆ ಆಧ್ಯಾತ್ಮಿಕ ಜೀವನವನ್ನ ಅವರು ಅಳವಡಿಸಿಕೊಂಡಿದ್ರು ತುಂಬಾ ಅಂದ್ರೆ ಯಾವ ಒಂದು ಚಿಂತೆಗಳಿರ್ಲಿಲ್ಲ ಅವರಿಗೆ ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ರು ಸೊ ಈಗ ನಮ್ಮ ಲೈಫ್ ಸ್ಟೈಲ್ ನ ನಾವೇ ಮಾಡ್ಕೊಂಡಿದ್ದೀವಿ ಯಾವ ತರ ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಮಲ್ಕೊಳ್ಳುವಂಥದ್ದು ಬೆಳಿಗ್ಗೆ ಏಳು ಗಂಟೆಗೆ ಏಳುವಂಥದ್ದು ಸೊ ಲೈಫ್ ಸ್ಟೈಲ್ ಡಿಸೀಸ್ ಅನ್ನುವಂಥದ್ದು ಈಗ ತುಂಬಾ ಜನರಿಗೆ ಬರ್ತಾ ಇದೆ ಕೆಲವೊಂದು ಡಿಸೀಸ್ಗಳು ಲೇಟ್ ಆಗಿ ಏಳೋದ್ರಿಂದ ಕೂಡ ಬರುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಬೆಳಿಗ್ಗೆ ನಾವು ಎಷ್ಟು ಬೇಗ ಹೇಳ್ತೀವೋ ಅಷ್ಟು ಒಳ್ಳೇದು ನಮ್ಮ ಆರೋಗ್ಯಕ್ಕೆ ನಾವು ತುಂಬಾ ಆಕ್ಟಿವ್ ಆಗಿರ್ತೀವಿ ಬೆಳಿಗ್ಗೆ ಹೇಳೋದ್ರಿಂದ ಸೊ ಮನಸ್ಸಿನ ನಿಯಂತ್ರಣದಲ್ಲಿ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ ಬೆಳಿಗ್ಗೆ ಬೇಗ ಹೇಳುವಂಥದ್ದು ನೀವು ಇದನ್ನ ಅಭ್ಯಾಸ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ನೀವು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀವು ಪ್ರಾರಂಭದಲ್ಲಿ ಅಂದ್ರೆ ಸ್ವಲ್ಪ ನಿಮ್ ಕಷ್ಟ ಆಗ್ಬೋದು ಬಟ್ ಬ್ರಹ್ಮ ಮುಹೂರ್ತದಲ್ಲಿ ನೀವು ಎದ್ದು ಹರಿಕೃಷ್ಣ ಮಹಾಮಂತ್ರವನ್ನ ನೀವು ಚಾಂಟಿಂಗ್ ಮಾಡಿ ನೋಡಿ ನಿಮ್ಮ ಮನಸ್ಸು ಆ ದಿವಸ ಪೂರ್ತಿ ಯಾವ ತರ ಅದೊಂದು ಪ್ರಶಾಂತತೆಯಿಂದ ಕೂಡಿರುತ್ತದೆ ನಿಮ್ಗೆ ಅದು ತೊಂದರೆಯನ್ನ ಕೊಡುವುದಿಲ್ಲ ಮನಸ್ಸು ಯಾಕೆಂದ್ರೆ ಮನಸ್ಸು ಅಹ್ ಅಂದ್ರೆ ನಾವು ಬೆಳಿಗ್ಗೆ ಬೇಗ ಎದ್ದು ಏನ್ ಮಾಡ್ತೀವೋ ಅದು ಕೂಡ ತುಂಬಾ ಮುಖ್ಯ ಅದಲ್ಲದೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವಂತದ್ದು ತುಂಬಾ ತುಂಬಾ ಮುಖ್ಯ ಅದರಿಂದ ಭಗವಂತ ಹೇಳುವ ಹಾಗೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಸೊ ಬೆಳಿಗ್ಗೆ ಏಳುವಂತದ್ದು ಕೂಡ ತುಂಬಾ ತುಂಬಾ ಮುಖ್ಯ ಅನ್ನುವಂಥದ್ದು ಅದಾದ್ಮೇಲೆ ಅಹ್ ಹೇಗೆ ನಾವು ತಿನ್ನುವಂತ ಆಹಾರ ಸೊ ಇದನ್ನ ಕೂಡ ಭಗವಂತ ಹೇಳ್ತಾರೆ ಅಹ್ ತಮೋ ಗುಣದ ಅಂದ್ರೆ ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯುಸ್ಸನ್ನು ಹೆಚ್ಚಿಸುತ್ತವೆ ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ ಬಲ ಆರೋಗ್ಯ ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತವೆ ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ ಜಡ್ಡಿನಿಂದ ಕೂಡಿರುತ್ತವೆ ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ ಸಾತ್ವಿಕ ಆಹಾರವನ್ನ ತಿನ್ನುವಂಥದ್ದು ಈಗ ಉದಾಹರಣೆಗೆ ಸಾತ್ವಿಕ ಆಹಾರ ನಮ್ಗೆ ಮೊದಲಿಗೆ ತಿನ್ನುವಾಗ ಅದು ಅಷ್ಟೊಂದು ಅಂದ್ರೆ ಚೆನ್ನಾಗಿರುವಂತದ್ದು ಇರುತ್ತೆ ರುಚಿಕರವಾಗಿರುವಂಥದ್ದು ಇರುತ್ತೆ ಇಲ್ಲ ಅಂತ ಹೇಳಿ ಕೆಲವೊಂದು ಈಗ ಅಹ್ ಪೇನ್ ಟು ಪ್ಲೆಜರ್ ಅಂತ ಹೇಳ್ಬೋದು ಈಗ ಕೆಲವೊಂದು ಕಷಾಯಗಳು ತುಂಬಾ ಅಂದ್ರೆ ನಮ್ಗೆ ಆರೋಗ್ಯಕ್ಕೆ ಅಷ್ಟು ಅಂದ್ರೆ ನಮ್ಗೆ ತಿನ್ಲಿಕ್ಕೆ ಕುಡಿಲಿಕ್ಕೆ ಅದಷ್ಟು ರುಚಿ ಅನ್ಸುದಿಲ್ಲ ತುಂಬಾ ಕಹಿ ಅನಿಸ್ತದೆ ಆದ್ರೆ ಅದರ ಪರಿಣಾಮ ದೇಹದಲ್ಲಿ ಎಷ್ಟು ಅಂದ್ರೆ ಒಳ್ಳೆ ಆರೋಗ್ಯವನ್ನ ನೀಡುತ್ತದೆ ಬೇವಿನ ಎಲೆಯನ್ನ ನಾವು ತಿನ್ನುವಾಗ ನಮ್ಗೆ ಕಹಿ ಅನ್ಸುತ್ತೆ ಬಟ್ ಅದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದರಿಂದ ಅಂತ ಹೇಳಲಾಗುತ್ತೆ ಅಲ್ವಾ ಬೇವಿನ ಎಲೆಯನ್ನ ತಿನ್ನೋದ್ರಿಂದ ಒಂದು ಅಥವಾ ಎರಡು ಎಲೆಯನ್ನ ತಿನ್ನುವಂಥದ್ದು ಅಥವಾ ಕಷಾಯ ಮಾಡಿ ಕುಡಿಯುವಂಥದ್ದು ಕೆಲವು ಸತಿ ಕಹಿ ಇರುತ್ತೆ ಬಟ್ ಅದರ ಪರಿಣಾಮ ಒಳ್ಳೇದಿರುತ್ತೆ ಸಾತ್ವಿಕ ಆಹಾರ ಎಲ್ಲವೂ ಹಾಗೆ ಇರುತ್ತೆ ಅಂತ ಇಲ್ಲ ಸಾತ್ವಿಕ ಆಹಾರ ಚೆನ್ನಾಗಿರೋದು ಕೂಡ ಇರುತ್ತೆ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಸಾತ್ವಿಕ ಆಹಾರದಲ್ಲಿ ಏನಿರುತ್ತೆ ಮನೆಯಲ್ಲೇ ತಿನ್ನುವಂಥದ್ದು ಹೆಚ್ಚಾಗಿ ಅದು ಅದು ಕೂಡ ತುಂಬಾ ಮುಖ್ಯ ಮನೆಯ ಆಹಾರವನ್ನೇ ತಿನ್ನುವಂಥದ್ದು ಕೂಡ ಸಾತ್ವಿಕ ಆಹಾರ ಆ ಇದು ಆಯಸ್ಸನ್ನ ಹೆಚ್ಚಿಸ್ತದೆ ಬಟ್ ನಮ್ಗೆ ಅದು ಕಷ್ಟ ಆಗ್ಬೋದು ಮನೆಯಲ್ಲೇ ತಿನ್ನುವಂಥದ್ದು ಯಾಕಂದ್ರೆ ಹೊರಗಡೆ ಎಲ್ಲ ತಿಂದು ಅಭ್ಯಾಸ ಮನೆಯಲ್ಲೇ ತಿನ್ಬೇಕಂದ್ರೆ ಕಷ್ಟ ಬಟ್ ಅದು ತುಂಬಾ ಒಳ್ಳೆಯ ಅಭ್ಯಾಸ ಅದನ್ನ ಮಾಡ್ಕೊಳ್ಳುವಂಥದ್ದು ಆಹಾರ ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಆಹಾರ ಶುದ್ಧವ್ ಸತ್ವ ಶುದ್ಧಿ ಸತ್ವ ಶುದ್ಧವ್ ಸ್ಮೃತಿ ಲಂಬೆ ಸ್ಮೃತಿ ಲಂಬೆ ವಿಪ್ರಮೋಕ್ಷ ಸೊ ಆಹಾರ ನಾವು ತಿನ್ನುವಂತ ಆಹಾರದಿಂದ ನಮ್ಮ ಸತ್ವಗಳು ಶುದ್ಧಿ ಆಗುತ್ತವೆ ಅದರಿಂದ ನಮ್ಮ ಸ್ಮೃತಿ ಕೂಡ ಇದಾಗುತ್ತೆ ಅಂತ ಆ ಹೇಳಲಾಗುತ್ತೆ ಸೊ ಆಯುರ್ವೇದದಲ್ಲಿ ಕೂಡ ಇದಕ್ಕೆ ಪುಷ್ಟಿ ನೀಡುವಂತಹ ಹಲವಾರು ಇದಿದೆ ನಾವು ತಿನ್ನುವಂತ ಆಹಾರ ಯು ಆರ್ ವಾಟ್ ಯು ಈಟ್ ಅಲ್ವಾ ಸೊ ಹಾಗೆ ಮತ್ತೆ ಆಹಾರ ಹೇಗೆ ಆ ಸತ್ವಗುಣದ ಆಹಾರವನ್ನ ನಾವು ಭಗವಂತನಿಗೆ ಅರ್ಪಿಸಿ ತಿನ್ನುವಂಥದ್ದು ಅದು ಶುದ್ಧ ಸತ್ವಗುಣದ ಆಹಾರ ಆಗುತ್ತೆ ಆಹಾರ ವನ್ನ ತಯಾರಿಸುವವರು ಇರ್ತಾರಲ್ಲ ಹೊರಗಡೆಯ ಫುಡ್ ಅನ್ನ ಯಾಕೆ ಜಾಸ್ತಿ ತಿನ್ನಬಾರದು ಅಂತ ಹೇಳುವಂಥದ್ದು ಓಕೆ ನಾವೀಗ ಮೊದಲಿಗೆ ಸತ್ವಗುಣದ ಆಹಾರ ಏನದು ಬಲ ಆರೋಗ್ಯ ಸುಖ ಮತ್ತು ತೃಪ್ತಿಯನ್ನು ಹೆಚ್ಚಿಸುತ್ತದೆ ಅಂತ ಆಹಾರಗಳು ರಸಯುಕ್ತವಾಗಿರುತ್ತವೆ ಜಿಡ್ಡಿನಿಂದ ಕೂಡಿರುತ್ತವೆ ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ ಇನ್ನು ಎರಡನೆಯದು ಇದು ಸತ್ವಗುಣದ ಗುಣದ ಆಹಾರ ಎರಡನೆಯದು ರಜಗುಣದು ಬಹು ಕಹಿಯಾದ ಹುಳಿಯಾದ ಉಪ್ಪಾದ ಉಷ್ಣವಾದ ತೀಕ್ಷ್ಣವಾದ ಒಣಕಲಾದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ್ವ ಸ್ವಭಾವದವರಿಗೆ ಪ್ರಿಯವಾದವು ಎಸ್ ಉಷ್ಣ ರೂಕ್ಷ್ಣ ತೀಕ್ಷ್ಣ ಸೊ ಇದೆಲ್ಲವೂ ತುಂಬಾ ತುಂಬಾ ಅವರಿಗೆ ಸ್ಟ್ರಾಂಗ್ ಆಗಿರಬೇಕು ಎಲ್ಲವೂ ಕೂಡ ಸೊ ಇದು ರಾಜಸ ಸ್ವಭಾವದವರಿಗೆ ಪ್ರಿಯವಾಗಿರುವಂಥದ್ದು ಅದಲ್ಲದೆ ಈಗ ಹೊರಗಡೆ ತಿನ್ನುವಂಥದ್ದು ಕೂಡ ಈಗ ಏನು ಜಂಕ್ ಫುಡ್ ತಿನ್ನುವಂಥದ್ದು ಆ ಪಿಜಾ ಬರ್ಗರ್ ಇದೆಲ್ಲ ನಮ್ಮ ಆರೋಗ್ಯದ ಒಂದ್ ಆರೋಗ್ಯದ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ ಒಂದೇನಂದ್ರೆ ಅದು ದೈಹಿಕವಾಗಿ ಕೂಡ ಪ್ರಭಾವವನ್ನ ಬೀರುತ್ತೆ ಮಾನಸಿಕವಾಗಿ ಕೂಡ ಫೈರ್ ಕ್ಯಾಚಸ್ ದ ಕಾನ್ಶಿಯಸ್ನೆಸ್ ಆಫ್ ದ ಇದು ಅಂದ್ರೆ ಯಾರು ಮಾಡ್ತಾರಲ್ಲ ಅದನ್ನ ಪ್ರಿಪೇರ್ ಮಾಡ್ತಾರಲ್ಲ ಅವರ ಕಾನ್ಶಿಯಸ್ ಅನ್ನ ಫೈರ್ ಕ್ಯಾಚ್ ಮಾಡುತ್ತೆ ಈಗ ಒಬ್ರು ಕೆಟ್ಟ ಮನಸ್ಸಿನಿಂದ ಆಹಾರವನ್ನ ತಯಾರಿಸಿದಾಗ ಆ ಆಹಾರ ನಮ್ಗೆ ಅದು ಅಷ್ಟೊಂದು ಒಳ್ಳೇದಾಗುದಿಲ್ಲ ದೇಹಕ್ಕೆ ಅಲ್ಲ ನಮ್ಮ ಸಟಲ್ ಬಾಡಿ ಅನ್ನುವಂಥದ್ದು ಇರುತ್ತೆ ಅದಕ್ಕೆ ಅದು ತುಂಬಾ ತೊಂದರೆಯನ್ನ ಕೊಡುತ್ತೆ ಈಗ ಉದಾಹರಣೆಗೆ ಯಾರೋ ಯಾರ ಹತ್ರನ ಜಗಳ ಮಾಡಿದ್ರು ಅವರು ಅದೇ ಮೂಡ್ನಲ್ಲಿ ಆಹಾರವನ್ನ ತಯಾರಿಸ್ತಾ ಇದ್ರೆ ಬೇರೆಯವರಿಗೆ ಬೈಕೊಂಡು ಬೈಕೊಂಡು ಮನಸ್ಸಿನಲ್ಲಿ ಕೆಟ್ಟದನ್ನ ಯೋಚಿಸಿಕೊಂಡು ತಯಾರಿಸ್ತಾ ಇದಾರೆ ಫೈರ್ ಆ ಬೆಂಕಿ ಇದೆಲ್ಲ ಅವರ ಕಾನ್ಷಿಯಸ್ ಅನ್ನ ಕ್ಯಾಚ್ ಮಾಡುತ್ತೆ ಅವರು ತಯಾರಿಸಿದ ಆಹಾರವನ್ನ ನೀವು ತಿಂದಾಗ ನಿಮ್ಮ ಮನಸ್ಸಿಗೆ ಕೂಡ ಅದೇ ತರಹದ ಒಂದು ಆ ಉದ್ವಿಗ್ನತೆ ಬರುವಂತ ಚಾನ್ಸಸ್ ಇದೆ ಅಂತ ಹೇಳುತ್ತೆ ನಮ್ಮ ಶಾಸ್ತ್ರ ಅದರಿಂದ ನಾವು ತಿನ್ನುವಂತ ಆಹಾರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರೆ ಬೀರುತ್ತೆ ಇದು ನನ್ನ ಸ್ವತಃ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಹೌದು ಹೊರಗಡೆ ತಿಂದಾಗ ಯಾವ ತರ ಇರುತ್ತೆ ನಮ್ಮ ಮನಸ್ಸು ಡಿವೋಟಿಗಳು ಮಾಡಿದ ಆಹಾರವನ್ನ ತಿಂದಾಗ ನಮ್ಮ ಮನಸ್ಸು ಹೇಗಿರುತ್ತದೆ ಮತ್ತೆ ಈಗ ನಿಮ್ಗೆ ಗೊತ್ತಿರ್ಬೋದು ತಾಯಿಯ ಕೈಯಿನ ಆಹಾರ ಯಾಕೆ ಯಾವಾಗ್ಲೂ ಚೆನ್ನಾಗಿರುತ್ತೆ ಯಾಕೆಂದ್ರೆ ಪ್ರೀತಿಯಿಂದ ಮಾಡಿರ್ತಾರೆ ಆದ್ರಿಂದ ಅದು ತಿಂದ ನಂತರ ಕೂಡ ನಮ್ಗೆ ಏನೋ ಒಂದು ನೆಮ್ಮದಿ ಇರುತ್ತಲ್ವಾ ತಾಯಿ ನಾವ್ ಯಾವಾಗ್ಲೂ ಹೇಳ್ತೇವೆ ತಾಯಿಯ ಕೈಯಿನ ಆಹಾರ ಯಾವಾಗ್ಲೂ ತುಂಬಾನೇ ಒಳ್ಳೇದು ಅಂತೇಳಿ ಊಟ ತಾಯಿ ಕೈ ಊಟ ಚೆನ್ನಾಗಿರುತ್ತೆ ಅಂತ ಯಾಕೆ ಹೇಳುವಂತದ್ದು ಅಲ್ಲಿ ಪ್ರೀತಿ ಇರುತ್ತೆ ಮನೆ ಮಂದಿಗೆಲ್ಲ ತುಂಬಾ ಪ್ರೀತಿಯಿಂದ ಅವ್ರು ಅದನ್ನ ಮಾಡಿರ್ತಾರೆ ಆಗ ಆ ಇದು ಫೈರ್ ಏನಿರುತ್ತೆ ಆ ಬೆಂಕಿ ಅವರ ಕಾನ್ಶಿಯಸ್ನ ಅದು ಕ್ಯಾಚ್ ಮಾಡುತ್ತೆ ಸೊ ಅದನ್ನ ತಿಂದಾಗ ನಮಗೂ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಇರುತ್ತದೆ ಸೊ ಹೀಗೆ ನಾವು ತಿನ್ನುವ ಆಹಾರ ಹೋಟೆಲ್ ನಲ್ಲಿ ಯಾವ ತರ ಆಹಾರವನ್ನ ತಯಾರಿಸ್ತಾರೆ ದುಡ್ಡಿನ ಕಮರ್ಷಿಯಲ್ ಮೈಂಡ್ ಅಲ್ಲಿ ಅವ್ರು ಅಲ್ವಾ ಸೊ ಇದನ್ನ ಅಂದ್ರೆ ಇಷ್ಟು ದುಡ್ಡು ಇದಾಗ್ಬೇಕು ಮಾಡ್ಬೇಕಂತೇಳಿ ಅದರಲ್ಲಿ ರುಚಿ ಅವರು ಕೃತಕವಾಗಿ ಅದಕ್ಕೆ ಏನೇನೋ ಏನೋ ಅಜಿನೋ ಮೋಟೋ ಏನೇನೋ ಸೇರಿಸ್ತಾರಂತೆ ಆ ತರದ್ದು ಇರಬಹುದು ಆದ್ರೆ ಅವರ ಕಾನ್ಶಿಯಸ್ ಕೂಡ ಯಾವ ತರ ಇರುತ್ತೆ ಸೊ ಇಷ್ಟು ಮಾಡೋದ್ರಿಂದ ಇಷ್ಟು ದುಡ್ಡು ಬರುತ್ತೆ ಬಿಸ್ನೆಸ್ ಮೈಂಡ್ ಸೊ ಅದರಿಂದ ನಾವು ತಿನ್ನುವ ಆಹಾರ ಕೂಡ ಅದಾದ್ಮೇಲೆ ತಮ ಗುಣದ ಆಹಾರ ಯಾವುದು ತಿನ್ನುವುದಕ್ಕೆ ಮೂರು ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ ರುಚಿ ಇಲ್ಲದ ಕೆಡುತ್ತಿರುವ ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವು ಅಸ್ಪೃಶ್ಯವೂ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾಗಿರುತ್ತದೆ ಸೊ ಇಲ್ಲಿ ಮೂರು ಗಂಟೆಗಳಿಗೂ ಮೊದಲು ಅಂದ್ರೆ ಭಗವಂತನಿಗೆ ಅರ್ಪಿಸಿದ ಆಹಾರವನ್ನ ಮೂರಲ್ಲ ಆರು ಗಂಟೆಗಳ ನಂತರ ಕೂಡ ಅದು ಶುದ್ಧ ಸತ್ವದ ಆಹಾರವಾಗಿರುತ್ತದೆ ಇಲ್ಲದಿದ್ರೆ ಯಾವ ತರ ಅಹ್ ಉತ್ತಮ ಉದಾಹರಣೆ ಇದಕ್ಕೆ ಏನು ವೈನ್ ವೈನ್ ಅದು ಅಂದ್ರೆ ವೈನ್ ಅಥವಾ ಏನೋ ಆಲ್ಕೋಹಾಲ್ ಎಲ್ಲವೂ ಅಷ್ಟೇ ಅಥವಾ ವೈನ್ ಅಥವಾ ಬೇರೆ ಈಗ ಈಗ ಹಣ್ಣು ಹಣ್ಣಿನ ಜ್ಯೂಸನ್ನ ನಾವು ಫ್ರೆಶ್ ಆಗಿ ಕುಡಿಯುವಂಥದ್ದು ಸತ್ವಗುಣದ ಆಹಾರವಾದ್ರೆ ಅದಕ್ಕೆ ಮತ್ತೊಂದಷ್ಟು ಕೆಲವರು ಮಸಾಲೆ ಎಲ್ಲ ಆಡ್ ಮಾಡಿ ಕುಡಿಯುವಂಥದ್ದು ಅಂದ್ರೆ ಅದು ರಜಗುಣದಾಗುತ್ತೆ ಅದನ್ನ ತಿಂಗಳಾನುಗಟ್ಟಲೆ ಇಟ್ಟು ಕೊಳೆಸಿ ಅದನ್ನ ಏನೇನೋ ಮಾಡಿ ಕುಡಿತಾರಲ್ಲ ಅಂದ್ರೆ ಕೆಲವೊಂದು ಇದನ್ನ ದ್ರಾಕ್ಷೆಯನ್ನ ಮಾಡಿ ಕುಡಿಯುವಂಥದ್ದು ಅದೆಲ್ಲ ಏನಾಗುತ್ತೆ ತಮಗುಣದ ಆಹಾರ ಸೊ ಅದು ಆ ತಾಮಸ ಗುಣದವರಿಗೆ ಅದು ಪ್ರಿಯವಾಗುತ್ತದೆ ಸೊ ಹೀಗೆ ಅದು ಪೇನ್ ಟು ಪ್ಲೆಜರ್ ಮೊದಲಿಗೆ ಅವರಿಗೆ ಕಷ್ಟ ಆಗ್ಬೋದು ಸತ್ವಗುಣದ ಆಹಾರವನ್ನೇ ತಿನ್ನೋದಿಕ್ಕೆ ಅಥವಾ ಕಷಾಯವನ್ನು ಕುಡಿಯೋದಕ್ಕೆ ಬಟ್ ಅದು ಅದರಿಂದ ಅದು ಸುಖ ಅಂದ್ರೆ ಒಳ್ಳೇದಾಗುತ್ತೆ ಆರೋಗ್ಯವನ್ನ ಕೊಡುತ್ತದೆ ಆನಂದವನ್ನ ಕೊಡುತ್ತದೆ ಅದು ಪ್ಲೆಜರ್ ಟು ಪೇನ್ ಜಂಕ್ ಫುಡ್ ಅನ್ನ ತಿನ್ನುವಂಥದ್ದು ತಿನ್ನೋದಕ್ಕೆ ಏನೋ ರುಚಿ ರುಚಿ ಅಂತ ಅನ್ಸುತ್ತೆ ಹೊರಗಡೆ ಬಟ್ ಅದು ಕೊನೆಗೆ ಏನಾಗುತ್ತೆ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀಳುತ್ತೆ ಮೂರನೇದು ಪೇನ್ ಟು ಪೇನ್ ಅವರು ಭ್ರಮೆಯಲ್ಲಿ ಇರುತ್ತಾರೆ ಅದು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಸೊ ಇದು ನಾವು ಹೇಗೆ ಅಂದ್ರೆ ನಾವು ನೋಡಿದಿವಿ ಅಂದ್ರೆ ಸ್ಮೋಕ್ ಮಾಡುವಂಥದ್ದು ಎಸ್ ನಾವು ಚಿತ್ರದೊಂದಿಗೆ ನೋಡೋಣ ಸಾತ್ವಿಕ ಫುಡ್ ಯಾವ ತರ ಇರುತ್ತೆ ಸಾತ್ವಿಕ ಆಹಾರವನ್ನ ತಿನ್ನುವಂಥದ್ದು ಆ ಕೆಲವ್ರು ಹೇಳ್ತಾರೆ ಎಸ್ ಸಾತ್ವಿಕ ಆಹಾರದಲ್ಲಿ ಅಂತ ಒಂದು ವೆರೈಟೀಸ್ ಇರುವುದಿಲ್ಲ ಏನ್ ತಿಂತೀರಾ ನೀವು ಅಂತೇಳಿ ಸಾವಿರ ಐಟಮ್ಸ್ ಸಾತ್ವಿಕ ಆಹಾರವನ್ನ ಮಾಡಿ ಆಫರ್ ಮಾಡ್ತೀವಿ ನಾವು ಎಸ್ಕಾನ್ ಅಲ್ಲಿ ದೇವರಿಗೆ ಅಂದ್ರೆ ಎಲ್ಲಾ ವೆರೈಟೀಸ್ ಇದು ಸಣ್ಣದೊಂದು ಒಂದು ಪ್ಲೇಟ್ ಅಲ್ಲಿ ಏನೇನು ಇದೆ ಅಂತೇಳಿ ಈ ತರ ಸತ್ವ ಸಾತ್ವಿಕ ಆಹಾರವನ್ನ ಸಾವಿರಾರು ಐಟಮ್ಸ್ಗಳಿವೆ ಐಟಮ್ಸ್ ಅಂದ್ರೆ ಮಾಡ್ಲಿಕ್ಕೆ ಇಲ್ಲ ಅಂತೇಳಿ ಇಲ್ಲ ಎಲ್ಲಾ ತರದ ಐಟಮ್ಸ್ ನ ಸಾತ್ವ ಗುಣದಲ್ಲಿ ಕೂಡ ಸೊ ಇದೆಲ್ಲ ಸತ್ವ ಗುಣದ ಆಹಾರಗಳು ಹೇಗಿರುತ್ತವೆ ಅನ್ನೋದಕ್ಕೆ ಒಂದು ಇದನ್ನ ಅಹ್ ಅದಾದ್ಮೇಲೆ ತಮಗುಣದ ಅಂದ್ರೆ ರಜಗುಣದ ಆಹಾರ ತಮಗುಣದ ಆಹಾರ ಸೊ ಅದು ಪೇನ್ ಟು ಪೇನ್ ಅಹ್ ರಜಗುಣದ ಆಹಾರ ಇದೆಲ್ಲ ಚಿತ್ರ ಬೇರೆ ಇಲ್ಲಿದೆ ಅದನ್ನ ತಿಳ್ಕೊಬೇಡಿ ಎಸ್ ನಾನು ಇದ್ ಮಾಡ್ತೀನಿ ಎಸ್ ಆ ಸತ್ವಗುಣದ ಆಹಾರ ಪೇನ್ ಟು ಪ್ಲೆಜರ್ ಅದು ಪ್ರಾರಂಭದಲ್ಲಿ ಕಷ್ಟ ಆದ್ರೂ ಕೊನೆಗೆ ಸಂತೋಷವನ್ನ ನೀಡುತ್ತೆ ರಜಗುಣದ ಆಹಾರ ಏನಾಗುತ್ತೆ ಅದು ಪ್ಲೆಜರ್ ಟು ಪೇನ್ ಮೊದಲಿಗೆ ಆನಂದ ಅಂದ್ರೆ ಸಂತೋಷ ಜಂಕ್ ಫುಡ್ ತಿನ್ನುವಾಗ ಪಾನಿಪುರಿ ವೆಲ್ಪುರಿ ತುಂಬಾ ಖಾರ ಖಾರ ಎಲ್ಲ ಮಾಡಿ ತಿನ್ನುವಾಗ ನಮ್ಗೆ ಏನ್ ಅನ್ಸುತ್ತೆ ಓಹ್ ಚೆನ್ನಾಗಿದೆ ಅಂತ ಬಟ್ ಆಮೇಲೆ ಹೊಟ್ಟೆ ಒಳಗಡೆ ಉರಿ ಅಥವಾ ಗ್ಯಾಸ್ಟ್ರಿಕ್ ಏನೇನೋ ತೊಂದರೆಗಳು ಆಗ್ಬಹುದು ಇನ್ನು ತಮ ಗುಣದ ಆಹಾರ ಪೇನ್ ಟು ಪೇನ್ ಅವರು ಈಗ ಡ್ರಿಂಕ್ಸ್ ಮಾಡ್ತಾರೆ ಬಟ್ ಆ ಡ್ರಿಂಕ್ಸ್ ಅದು ಅವರಿಗೆ ಸಂತೋಷ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಬಟ್ ಅದರಿಂದ ಆಗುವಂತ ಅಂದ್ರೆ ಪ್ರಾರಂಭದಲ್ಲೂ ಅವರಿಗೆ ಅದರಿಂದ ಬ್ಯಾಡ್ ಎಫೆಕ್ಟ್ ಇದ್ದೇ ಇರುತ್ತೆ ಕೊನೆಗೂ ಅದರಿಂದ ಲಿವರ್ ಡ್ಯಾಮೇಜ್ ಆಗುವಂತದ್ದು ಏನಾದ್ರು ಇದ್ದೇ ಇರುತ್ತೆ ಸ್ಮೋಕ್ ಮಾಡುವಂಥದ್ದು ಪ್ರಾರಂಭದಲ್ಲೂ ಅದು ಕಷ್ಟನೇ ಕೊನೆಗೂ ಕಷ್ಟದಲ್ಲೇ ಅಂದ್ರೆ ಕೊನೆಗೂ ಅದರಿಂದ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಹೀಗೆ ಮೂರು ತರದ ಆಹಾರಗಳು ಸೊ ನಾವು ತಿನ್ನುವಂತ ಆಹಾರ ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಇನ್ನೊಂದು ನಾವು ತಿಳಿದುಕೊಳ್ಳೋಣ ಪ್ರಾಮುಖ್ಯತೆ ಯಾವುದಕ್ಕೆ ನಾವು ಪ್ರಯಾರಿಟಿ ಕೊಡಬೇಕು ನಮ್ಮ ಜೀವನದಲ್ಲಿ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು ಈಗ ಇಲ್ಲಿ ಅರ್ಜೆಂಟ್ ಆಗಿ ಮಾಡುವಂಥದ್ದು ಪ್ರಾಮುಖ್ಯತೆ ಇರುವಂಥದ್ದು ಅದಾದ್ಮೇಲೆ ಅರ್ಜೆಂಟ್ ಆಗಿ ಮಾಡುವಂಥದ್ದು ಪ್ರಾಮುಖ್ಯತೆ ಇಲ್ಲದಿರುವಂತದ್ದು ಅರ್ಜೆಂಟು ಇಲ್ಲ ಪ್ರಾಮುಖ್ಯತೆಯು ಇಲ್ಲ ಅನ್ನುವ ತರದ ಒಂದು ಇದನ್ನ ಇಲ್ಲಿ ನಾವು ಅಂದ್ರೆ ನೋಡೋಣ ಯಾವ ತರ ಅಂತೇಳಿ ಇದೊಂದು ಆಕ್ಟಿವಿಟಿ ತರ ಸೊ ಇಲ್ಲಿ ಆಕ್ಟಿವಿಟಿಯಲ್ಲಿ ಆ ಒಂದೊಂದನ್ನ ಈಗ ನಾವು ಹಾಕ್ಬೋದು ಯಾವುದು ಅರ್ಜೆಂಟ್ ಯಾವುದು ಪ್ರಾಮುಖ್ಯತೆ ಇದೆ ಯಾವುದು ಪ್ರಾಮುಖ್ಯತೆ ಇಲ್ಲ ಅಂತೇಳಿ ಎಸ್ ಇದೀಗ ಆಕ್ಟಿವಿಟಿ ನಾನು ನಿಮ್ಗೆ ನಿಮ್ಗೆ ನಾನು ಆಪ್ಷನ್ ಅನ್ನ ಕೊಡ್ತೇನೆ ಅನ್ಮಿಟ್ ಮಾಡಬಹುದು ನೀವು ಎಸ್ ಸೊ ಈಗ ಇಲ್ಲಿ ರೂಮ್ ಕ್ಲೀನಿಂಗ್ ಇದು ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಮತ್ತೆ ಪ್ರಾಮುಖ್ಯತೆ ಯಾವ್ದಲ್ಲಿ ಬರುತ್ತೆ ಇದು ಅರ್ಜೆಂಟ್ ಇಲ್ಲ ಇದು ಪ್ರಾಮುಖ್ಯತೆ ರೂಮ್ ಕ್ಲೀನಿಂಗ್ ಅನ್ನ ಮಾಡುವಂತದ್ದು ಪ್ರಾಮುಖ್ಯತೆ ಇದೆ ಆದ್ರೆ ಅರ್ಜೆಂಟ್ ಏನಿಲ್ಲ ಈಗ ಅದಕ್ಕಿಂತ ಮುಖ್ಯ ಈಗ ಹುಷಾರಿಲ್ದಿದ್ದಾಗ ಫಸ್ಟ್ ಡಾಕ್ಟರ್ ಹತ್ರ ಹೋಗ್ಬೇಕು ರೂಮ್ ಕ್ಲೀನಿಂಗ್ ಆಮೇಲೆ ಮಾಡಿದ್ರೆ ಆಯ್ತು ಆದ್ರಿಂದ ಪ್ರಾಮುಖ್ಯತೆಯನ್ನು ಕೊಡಬೇಕು ಆದ್ರೆ ಅರ್ಜೆಂಟ್ ಇಲ್ಲ ಅಲ್ವಾ ಕಂಪ್ಯೂಟರ್ ಗೇಮ್ಸ್ ಆಡುವಂತದ್ದು ನಾಟ್ ಅರ್ಜೆಂಟ್ ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ನಾಟ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಈಗ ಅಲ್ಲ ಈಗ ಓಕೆ ಸ್ಟಡಿ ಮಾಡುವಂತದ್ದು ಅಂದ್ರೆ ಪ್ರತಿದಿನ ಓದುವಂತದ್ದು ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅಲ್ವಾ ಈಗ ಸ್ಟಡಿ ಮಾಡ್ಬೇಕು ಆದ್ರೆ ಸ್ಟಡಿ ಮಾಡ್ಬೇಕು ಅಲ್ಲ ಸ್ಟಡಿ ಮಾಡ್ಬೇಕಂತ ಕೂತಾಗ ಈಗ ಅಲ್ಲ ತಂದೆ ಅವ್ರನ್ನ ಅಂದ್ರೆ ತುಂಬಾ ದಿವಸಗಳನ್ನ ಚಾ ಈಗ ಒಬ್ಬ ಹಾಸ್ಟೆಲ್ ಅಲ್ಲಿ ಇರ್ತಾನೆ ಹುಡುಗ ಡೈಲಿ ಸ್ಟಡಿ ಮಾಡ್ಬೇಕು ಅವನ ತಂದೆ ಅವನನ್ನ ನೋಡ್ಲಿಕ್ಕೆ ಬರ್ತಾರೆ ಆಗ ನೋಡಲ್ಲ ನಂಗೆ ಸ್ಟಡಿ ಮಾಡ್ಬೇಕಂತ ಅವ್ನು ಹೇಳುವಾಗಿಲ್ಲ ಸೊ ಪ್ರಾಮುಖ್ಯತೆ ಕೊಡ್ಬೇಕು ಅಂದ್ರೆ ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಸ್ಟಡಿಗೆ ಇದೆ ಆದ್ರೆ ಅರ್ಜೆಂಟ್ ಇಲ್ಲ ಪ್ರಯಾರಿಟಿ ಯಾವ್ದು ಕೊಡ್ಬೇಕು ಆಗಿನ ಪರಿಸ್ಥಿತಿ ಕೊಡ್ಬೇಕು ಸ್ಟಡಿ ಮಾಡುವಂತದ್ದು ಎಸ್ ಸೊ ಈಗ ಆ ಇನ್ನು ಈಗ ಇಲ್ಲಿ ಗಡಿಯನ್ನ ಕಾಯುವಂತದ್ದು ಅರ್ಜೆಂಟ್ ಅಂದ್ರೆ ಈಗ ಯೋಧರು ಅಟ್ಯಾಕ್ ಮಾಡಿದ್ದಾರೆ ದಾಳಿ ಮಾಡಿದ್ದಾರೆ ಇದು ಡ್ರಿಂಕ್ಸ್ ಮಾಡುವಂತದ್ದು ಆಲ್ಕೋಹಾಲ್ ತಗೊಳ್ಳುವಂತದ್ದು ಅದು ನಾಟ್ ಇಂಪಾರ್ಟೆಂಟ್ ನಮ್ಗು ಅಲ್ಲ ಅರ್ಜೆಂಟು ಅಲ್ಲ ಬೇಗ ಎಕ್ಸಾಮ್ ಇದೆ ಎಕ್ಸಾಮ್ ನಡೀತಾ ಇದೆ ಸ್ಟಡಿ ಮಾಡುವಂಥದ್ದು ಎರಡು ಸ್ಮೋಕ್ ನೋಡುವಂತದ್ದು ಈಗ ಪ್ರಮುಖ ಇದು ನಾಟ್ ಬಟ್ ಇದು ತುರ್ತು ಅಲ್ಲದ್ದು ಬಟ್ ಪ್ರಮುಖವಾದದ್ದು ಸ್ಟಡಿ ಮಾಡುವಂತದ್ದು ಏನಾಗ್ತಾ ಇದೆ ಒಂದ್ ನಿಮಿಷ ತುರ್ತು ಅಲ್ಲದ್ದು ಬಟ್ ಪ್ರಮುಖವಾದದ್ದು ಇದು ಆ ಇದೆಲ್ಲಿ ಹೋಗ್ಬೇಕು ಪ್ರಮುಖವೂ ಅಲ್ಲ ಇದು ತುರ್ತು ಕೂಡ ಅಲ್ಲ ಎಕ್ಸಾಮ್ ಈಗ ಮಾಡುವಂತದ್ದು ಇದು ತುರ್ತು ಎಕ್ಸಾಮ್ ಟೈಮ್ ಈಗ ಅವನು ಓದ್ಲೇಬೇಕು ಮತ್ತೆ ಅಂದ್ರೆ ಇಂಪೋ ಇಲ್ಲಿ ತುರ್ತು ಅಂತ ಕರೆಕ್ಟ್ ಆಗ ಆಗತ್ತೆ ಇಲ್ಲ ವರ್ಡ್ ಏನಂತ ಹೇಳ್ಬೋದು ನಾವು ಅರ್ಜೆಂಟಿಗೆ ತುರ್ತು ಶೀಘ್ರ ಸೊ ಹೀಗೆ ನಾವು ಪ್ರಯಾರಿಟಿ ಕೊಡ್ಬೇಕು ನಮ್ಮ ಜೀವನದಲ್ಲಿ ಯಾವ್ದಕ್ಕೆ ಯಾವ್ದನ್ನ ಪ್ರಯಾರಿಟಿ ಕೊಡಬೇಕು ಅನ್ನೋದನ್ನ ಈಗ ಎಕ್ಸಾಮ್ಸ್ ಬರ್ತಾ ಇದೆ ಡೆಡ್ ಲೈನ್ ಇದೆ ಅದರಿಂದ ಅದು ಅರ್ಜೆಂಟ್ ಆಗಿದೆ ಮತ್ತು ಪ್ರಾಮುಖ್ಯತೆಯನ್ನ ಕೊಡುವಂತದ್ದು ಈಗ ರಾಂಗ್ ಕಾಲ್ಸ್ ಬರುತ್ತೆ ಸ್ಪ್ಯಾಮ್ ಇಮೇಲ್ ಬರುತ್ತೆ ಇದನ್ನ ಏನ್ ಮಾಡ್ಬೇಕು ನಾವು ಇದು ನಮಗೆ ಅರ್ಜೆಂಟ್ ಇಲ್ಲ ಅರ್ಜೆಂಟ್ ಇಲ್ಲ ನಾವು ಪ್ರಾಮುಖ್ಯತೆ ಕೂಡ ಕೊಡ್ಬೇಕಾಗಿಲ್ಲ ಎಸ್ ಅದಾದ್ಮೇಲೆ ಈಗ ಗ್ಯಾಮ್ಲಿಂಗ್ ಡ್ರಗ್ಸ್ ಸಿಗರೇಟ್ಸ್ ವೀಕೆಂಡ್ ಪಾರ್ಟೀಸ್ಟೆಂಟ್ ಅದಾದ್ಮೇಲೆ ಮನೆಯನ್ನ ಕ್ಲೀನ್ ಮಾಡುವಂತದ್ದು ಅಕೌಂಟ್ಸ್ ನ ಮೇಂಟೈನ್ ಮಾಡುವಂತದ್ದು ಇದೆಲ್ಲ ಅರ್ಜೆಂಟ್ ಇಲ್ಲ ಅವಶ್ಯಕತೆ ಹೀಗೆ ಈಗ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಈ ತರ ನಾಲ್ಕು ಒಂದು ಕಾಲಮ್ ನ ಮಾಡಿಕೊಂಡು ನಾವು ಪ್ರಯಾರಿಟಿಯನ್ನ ಕೊಡೋದನ್ನ ನಾವು ಕಲಿತಾಗ ನಮಗೆ ಗೊತ್ತಾಗುತ್ತೆ ಯಾವ್ದಕ್ಕೆ ಪ್ರಯಾರಿಟಿ ಕೊಡಬೇಕು ಯಾವ್ದಕ್ಕೆ ಪ್ರಯಾರಿಟಿ ಕೊಡಬಾರದು ಕೆಲವೊಂದು ವಿಷಯಗಳು ಎಸ್ ಮಾಡ್ಬೇಕು ಬಟ್ ಅಂತ ಅರ್ಜೆಂಟ್ ಇಲ್ಲ ಪ್ರಯಾರಿಟಿ ಯಾವ್ದಕ್ಕೆ ಕೊಡ್ಬೇಕು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಯಾವ್ದು ಇದೆಯೋ ಅದಕ್ಕೆ ನಾವು ಮೊದಲು ಪ್ರಯಾರಿಟಿಯನ್ನ ಕೊಡಬೇಕು ಅರ್ಜೆಂಟ್ ಅಂದ್ರೆ ಇಂಪಾರ್ಟೆಂಟ್ ಇದೆ ಬಟ್ ಅಂತ ಅರ್ಜೆಂಟ್ ಇಲ್ಲ ಅದನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಕೊಡುವಂಥದ್ದು ಅದಾದ್ಮೇಲೆ ಯಾವುದು ಇಂಪಾರ್ಟೆಂಟ್ ಇಲ್ಲ ಯಾವ್ದು ಅರ್ಜೆಂಟ್ ಇಲ್ಲ ಅದನ್ನ ನಾವು ಎಸ್ ಸೊ ಹೀಗೆ ಅನರ್ಥ ನಿವೃತ್ತಿಯನ್ನ ನಾವು ಮಾಡ್ಬೋದು ಈ ತರ ನಾವು ಒಂದು ಕಾಲಮ್ ಅನ್ನ ಹಾಕಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಕೂಡ ಅಂತ ಹೇಳಿ ಎಲ್ರನ್ನ ಮ್ಯೂಟ್ ಮಾಡಿ ಯಶಸ್ವಿನಿ ಹಾ ಸೊ ಈಗ ಇಲ್ಲಿ ಮಾಡ್ಬಿಡ್ತೇನೆ ಈಗ ನಾಲ್ಕು ತರದ ಒಂದು ಜನರಿರ್ತಾರೆ ಒಂದು ಪ್ರಯಾರಿಟೈಸ್ ಮಾಡುವಂಥದ್ದು ಯಾವುದಕ್ಕೆ ನಮ್ಮ ಒಂದು ಇದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂಥದ್ದು ನಮ್ಮ ಇದನ್ನ ಜೀವನನ ಬ್ಯಾಲೆನ್ಸ್ ಆಗಿ ಇರುವಂತದ್ದು ಹೈ ಪರ್ಫಾರ್ಮೆನ್ಸ್ ಅಂದ್ರೆ ಸಾಧಿಸುವಂತದ್ದು ನಾವು ಜೀವನದಲ್ಲಿ ಸೊ ಎರಡನೆಯದು ಪ್ರೊಕಾಸ್ಟಿನೇಷನ್ ಸೊ ಪ್ರಯಾರಿಟೈಸರ್ ಏನ್ ಮಾಡ್ತಾನೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ ಅವನು ಸಮತೋಲನವನ್ನ ಕಾಯ್ದುಕೊಳ್ತಾನೆ ಯಾವುದನ್ನ ಹೇಗೆ ಇದು ಮಾಡ್ಬೇಕಂತೇಳಿ ಎರಡನೆಯದು ಪ್ರೊಕಾಸ್ಟಿನೇಷನ್ ಅವನು ಏನ್ ಮಾಡ್ತಾನೆ ಕೆಲಸವನ್ನ ಮುಂದಕ್ಕೆ ಹಾಕ್ತಾ ಇರ್ತಾನೆ ಅಲ್ವಾ ಆ ಮಾಡಿದ್ರೆ ಆಯ್ತು ಮಾಡಿದ್ರೆ ಆಯ್ತು ಮಾಡಿದ್ರೆ ಆಯ್ತು ಅಂತೇಳಿ ಮುಂದಕ್ಕೆ ಹಾಕ್ತಾ ಇರುವಂತದ್ದು ಅದರಿಂದ ಏನಾಗುತ್ತೆ ಅವನಿಗೆ ಆಂಗ್ಸೈಟಿ ಅದು ಆ ಒಂದು ಆ ಕೆಲಸವನ್ನ ಮಾಡದೇ ಇರೋದ್ರಿಂದ ಅಂದ್ರೆ ಅದನ್ನ ಒಂದು ಮುಗಿಸ್ಬೇಕು 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 ಅನ್ನುವಂಥದ್ದು ಬಟ್ ಅದನ್ನ ಮುಂದಕ್ಕೆ ಆಗ್ತಾ ಇರುವಂತದ್ದು ಸೊ ಈ ತರ ಇರುವಂತದ್ದು ಮೂರನೇ ಅವನು ಏನು ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿ ಗಿಲ್ಟ್ ಅಹ್ ಅವನಿಗೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಯಾವುದು ತನ್ನ ಜವಾಬ್ದಾರಿ ಏನು ಅಂತ ತಿಳಿದುಕೊಳ್ಳದೆ ಇರುವಂತದ್ದು ಆ ಈ ತರ ಒಂದು ಮಾಡ್ಲಿಕ್ಕೆ ಅಂದ್ರೆ ಅವನಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತೇಳಿ ನಾಲ್ಕನೇ ಅವನು ಯಾವ ತರ ಇರ್ತಾನೆ ಅಂದ್ರೆ ಯಸ್ ಮ್ಯಾನ್ ಅಂದ್ರೆ ಬೇರೆಯವರನ್ನ ಸಂತೋಷ ಪಡಿಸಿದಕ್ಕೋಸ್ಕರ ತನ್ನ ಕೆಲಸವನ್ನೇ ಅವನು ಇದು ಮಾಡುವಂಥದ್ದು ಈಗ ಅಯ್ಯೋ ಅವರಿಗೆ ಬೇಸರ ಅಂದ್ರೆ ಬೇಸರ ಆಗುತ್ತಲ್ಲ ಅಂತ ಹೇಳಿ ಮಾಡುವಂಥದ್ದು ಈಗ ಸ್ಟಡಿ ಮಾಡ್ತಾ ಇರುವಾಗ ಯಾರಾದ್ರೂ ಕರೀತಾರೆ ಏ ಬಾ ಮೂವಿಗೆ ಹೋಗೋಣ ನಾವು ಅಂತೇಳಿ ಎಸ್ ಹೇಳಿ ಹೋಗುವಂಥದ್ದು ಅಂದ್ರೆ ಬೇರೆಯವ್ರನ್ನ ಪ್ಲೀಸ್ ಮಾಡಿದಕೋಸ್ಕರ ಅವನು ತನ್ನ ಕೆಲಸವನ್ನೇ ಅಲ್ಲಿ ಬದಿಗಿಟ್ಟು ಬೇರೆಯವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗುವಂಥದ್ದು ಅವನ ಜೀವನದಲ್ಲಿ ಶಿಸ್ತು ಅನ್ನುವಂಥದ್ದು ಇರುವುದಿಲ್ಲ ಬೇರೆಯವರಿಗೆ ಒಂದು ಡೋರ್ ಮ್ಯಾಟ್ ತರ ಅವನು ಆಗ್ತಾನೆ ಈ ತರ ಮಾಡೋದ್ರಿಂದ ಅದರಿಂದ ನಾವು ಎಸ್ ಮ್ಯಾನ್ ಆಗ್ಬಾರ್ದು ಸ್ಲಾಕರ್ ಆಗ್ಬಾರ್ದು ಪ್ರೊಕಾಸ್ಟಿನೇಷನ್ ಆಗ್ಬಾರ್ದು ನಾವು ಪ್ರಯಾರಿಟಿ ತರ ನಾವು ಪ್ರಯಾರಿಟಿಯನ್ನ ಕೊಡ್ಬೇಕು ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಬೇಕು ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದರೆ ನಮ್ಮ ಜೀವನದ ನಿಯಂತ್ರಣ ಆದ್ಯತೆಗಳನ್ನ ಯಾವ ತರ ಕೊಡ್ಬೇಕು ಹೇಗೆ ಸಮತೋಲನವನ್ನ ಕಾಯ್ದುಕೊಳ್ಬೇಕು ಪ್ರೊಕಾಸ್ಟಿನೇಷನ್ ಅಂದ್ರೆ ಮುಂದಕ್ಕೆ ಹಾಕುವಂಥದ್ದು ಕೆಲಸವನ್ನ ನಾಲ್ಕನೇ ಅವನು ಸೋಮಾರಿ ಆಗಿರುತ್ತಾನೆ ಅವನಿಗೆ ಜವಾಬ್ದಾರಿ ಅನ್ನುವಂಥದ್ದು ಇರುವುದಿಲ್ಲ ಅವನು ಕೊನೆಗೆ ಯಾವ ತರ ಅಂದ್ರೆ ಒಂದು ಟೀಕೆಗಳಿಗೆ ಗುರಿ ಆಗ್ತಾನೆ ಅಂತ ಹೇಳಿ ಹೌದು ಎನ್ನುವಂತ ಮನುಷ್ಯ ಎಲ್ಲದಕ್ಕೂ ಕೂಡ ಎಸ್ ಬೇರೆಯವ್ರನ್ನ ನಾನು ಖುಷಿ ಪಡಿಸೋದಕ್ಕೋಸ್ಕರನೇ ನನ್ನ ಜೀವನ ಇರುವಂತದ್ದು ಅಂತ ತಿಳಿದುಕೊಳ್ಳುವಂತದ್ದು ಸೊ ಈ ತರ ನಾಲ್ಕು ತರದ ಜನರು ಇರುತ್ತಾರೆ ಹೇಳಿ ಸೊ ಅದಾದ್ಮೇಲೆ ಈಗ ಅದರಲ್ಲಿ ನಾವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಅಂತ ತಿಳಿದುಕೊಂಡಾಗ ಈ ತರ ನಾವು ಲಿಸ್ಟ್ ಮಾಡಿದಾಗ ಕೂಡ ಸೊ ನಮ್ಮ ಮನಸ್ಸು ಅಂದ್ರೆ ಯಾವ ತರ ನಾವು ಅಂದ್ರೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯವಾಗುತ್ತೆ ಇದು ಲಿಕ್ವಿಡ್ ಬ್ಯೂಟಿ ಅಂತ ಹೇಳಿ ನೆಕ್ಸ್ಟ್ ಇರುವಂತದ್ದು ನೀವು ಇದನ್ನ ಅಂದ್ರೆ ಈ ಕಥೆ ಯಾರಿಗೆ ಗೊತ್ತು ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು ಯಶಸ್ವಿನ್ ನಿಮ್ಗೆ ಈ ಕಥೆ ಗೊತ್ತಿದ್ಯಾ ಹರೇ ಕೃಷ್ಣ ಯಶಸ್ವಿನಿ ಅವ್ರೆ ಹರೇ ಮಾತಾಜಿ ಗೊತ್ತಿದ್ಯಾ ಈ ಕತೆ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಯಾರು ಓದಿದಿರಿ ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಪುಸ್ತಕವನ್ನ ಓದಿದ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಅದ್ರಲ್ಲಿ ಇದೆ ಅಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಏನಾದ್ರು ಇದ್ಯಾ ಮಾತಾಜಿ ಇನ್ನು ಕಥೆ ಅಲ್ಲ ಒಂದು ಉದಾಹರಣೆಯ ಮೂಲಕ ಪ್ರಭುಪಾ ಆದ್ರೆ ಅಂದ್ರೆ ಕತೆ ಕತೆ ಆಕ್ಚುಲಿ ಇದು ಎಸ್ ಯಾರು ರೇಸ್ ಮಾಡಿದಾರೆ ಅಂತ ನೋಡಿ ಹ್ಯಾಂಡಾ ಅವ್ರತ್ರ ಕೇಳೋಣ ಯಾರು ಯಾರು ಅಂದ್ರೆ ಅನ್ಮಿಟ್ ಮಾಡಿ ಗೊತ್ತಿರೋರಿಗೆ ಈ ಕತೆ ಗೊತ್ತಿರೋರಿಗೆ ಅವ್ರು ಎಸ್ ಮಮತಾ ಮಾತಾಜಿ ಎಸ್ ಮಮತಾ ಮಾತಾಜಿ ಹೇಳಿ ಏನು ಇದ್ರ ಇದು ನಿಮ್ಗ್ ಏನ್ ಗೊತ್ತಾಯ್ತಿದ್ನ ನೋಡೋಣ ಮಾತಾಜಿ ನಾನು ಆಕ್ಚುಲಿ ಮಿಸ್ಸಸ್ ಡಾಕ್ಟರ್ ಸತೀಶ್ ರಾವ್ ನಾನು ಅದು ಓದಿದೀನಿ ಬುಕ್ ಸೆಲ್ಫ್ ರಿಯಲೈಸೇಷನ್ ಅದ್ರಲ್ಲಿ ಈ ಕತೆ ಬರುತ್ತೆ ಇಫ್ ಐ ರಿಮೆಂಬರ್ ಅವಳು ಏನೋ ಇರ್ತಾಳೆ ಅವಳ ಮೇಲೆ ಇವನ್ಗೆ ತುಂಬಾ ಮನ್ಸಾಗತ್ತೆ ಒಬ್ಬನ್ಗೆ ಸೊಳ ವ್ಯಾಗಿರುವಂತ ಮನ್ಸಾಗತ್ತೆ ಅವನು ಅವಳ ಸಂಘ ಬಯಸ್ತಾನೆ ಅವಳು ಅದಕ್ಕೆ ಮೂರ್ ದಿನ ಬಿಟ್ಕೊಂಡು ಬನ್ನಿ ಅಂತ ಏನೋ ಹೇಳ್ತಾ ಒನ್ ಮಂತ್ ಬಿಟ್ಕೊಂಡ್ ಬನ್ನಿ ಅಂತ ಹೇಳ್ತಾಳೆ ಬಟ್ ಅವಳು ಆಗ ಆ ದೈಹಿಕ ಸೌಂದರ್ಯ ಇರೋದಿಲ್ಲ ಅವಳಲ್ಲಿ ಅವಳು ಅದು ಏನೋ ಶಿವಲ್ ಡಿಸ್ಫಿಗರ್ ಹರ್ ಸೆಲ್ಫ್ ಅಂದ್ರೆ ಅವಳದು ವಾಮಿಟಿಂಗ್ ಅದೆಲ್ಲ ಅಂದ್ರೆ ಲಿಕ್ವಿಡ್ ಆಫ್ ಅಂಡ್ ಅದು ಇಟ್ಟಿರ್ತಾಳ ಅವಳು ಅವಳಿಗೆ ಒಟ್ನ ದೈಹಿಕ ಸೌಂದರ್ಯ ಇರೋದಿಲ್ಲ ಮಾತಾಜಿ ಅವನ್ ಬರ್ಬೇಕಾದ್ರೆ ಸೊ ಹಾಗಾಗಿ ಅವಳು ನನ್ನ ಸೌಂದರ್ಯ ಈ ಮಡಿಕೆಲ್ ಇದೆ ಈ ಪಾಟ್ಸ್ ಅಲ್ಲಿ ಇದೆ ಅಂತ ತೋರಿಸ್ತಾಳೆ ಅವನಿಗೆ ಗುರುತು ಸಿಗಲ್ಲ ಆ ಮಹಿಳೆಯದು ಅದೇ ಒಬ್ಬ ಎಸ್ ಪ್ರಿನ್ಸ್ ಇರ್ತಾನೆ ಅವನಿಗೆ ಒಬ್ಬಳು ತುಂಬಾ 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 ಸುಂದರವಾಗಿರುವಂತ ಒಬ್ಳು ಅಹ್ ಹುಡುಗಿಯಿಂದ ಆಕರ್ಷಿತನಾಗ್ತಾನೆ ಆ ನನ್ಗೆ ನಿನ್ನ ಮದ್ವೆ ಆಗ್ಬೇಕು ಅನ್ನುವಂತ ಇಚ್ಛೆಯನ್ನ ಅವನು ವ್ಯಕ್ತಪಡಿಸ್ತಾನೆ ಅವಳ ಹತ್ರ ಸೊ ಅವಳು ಆಧ್ಯಾತ್ಮಿಕವಾಗಿ ಸ್ವಲ್ಪ ಅಂದ್ರೆ ಇದ್ರಲ್ಲಿದ್ದವಳು ಜ್ಞಾನದಲ್ಲಿದ್ದವಳು ಅವಳಿಗೆ ಅಹ್ ನೀನ್ ಬರೀ ನನ್ನ ಸೌಂದರ್ಯವನ್ನ ನೋಡಿ ನನ್ನ ಮದುವೆ ಆಗ್ತೀನಿ ಅಂತ ನೀನು ಹೇಳ್ತೇನೆ ನಾನು ಯಾರಂತಾನೆ ನಿನ್ಗೆ ಗೊತ್ತಿಲ್ಲ ಅಂತ ಅವಳು ಹೇಳ್ತಾಳೆ ಎಸ್ ನನ್ಗೆ ನಿನ್ನ ಮದುವೆ ಆಗ್ಬೇಕಂತ ಎಸ್ ನೋ ಪ್ರಾಬ್ಲಮ್ ನೀನು ಒಂದು ಇಪ್ಪತ್ತೊಂದು ದಿವಸ ಅಥವಾ ಒಂದು 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 ತಿಂಗಳ ನಂತರ ಬಾ ಅಂತ ಅವಳು ಹೇಳ್ತಾಳೆ ಅವನಿಗೆ ಆ ಸೊ ಅವಳು ಅಂದ್ರೆ ವಾಮಿಟಿಂಗ್ ಮತ್ತೆ ಲೂಸ್ ಮೋಷನ್ ಆಗುವಂತ ಒಂದು ಔಷಧಿಯನ್ನ ತಗೊಳ್ತಾಳೆ ಸೊ ಹೀಗೆ ಕಂಟಿನ್ಯೂಸ್ ಆಗಿ ಒನ್ ವೀಕ್ ಅವಳು ಫಿಫ್ಟೀನ್ ಡೇಸ್ ಈ ತರ ಆಗಿ ಏನಾಗುತ್ತೆ ಅವಳ ದೇಹ ಫುಲ್ ಅಂದ್ರೆ ಕೃಶವಾಗಿ ಹೋಗಿ ಅವಳು ಒಂದ್ ತರಾಗ ಹೋಗ್ಬಿಡ್ತಾಳೆ ಅವನು ಬರ್ತಾನೆ ಬಂದಾಗ ಅದಾದ್ಮೇಲೆ ಒನ್ ಮಂತ್ ನಂತರ ಬಂದಾಗ ಹೇಳ್ತಾನೆ ಇಲ್ಲಿ ಒಬ್ಳು ಸುಂದರವಾದ ಹುಡುಗಿ ಇದ್ಲಲ್ಲ ಅವಳು ಎಲ್ಲಿ ಹೋದ್ಲು ಅಂತ ಈ ಮಹಿಳೆ ಹತ್ರ ಕೇಳ್ತಾನೆ ನಾನೇ ಅದು ಅಂತ ಅವಳು ಹೇಳ್ತಾಳೆ ಅಂದ್ರೆ ಗುರ್ತ ಸಿಗದ ತರ ಆಗ ಹೋಗಿರ್ತಾಳೆ ಹಾಗಾದ್ರೆ ಅಷ್ಟೊಂದು ಸೌಂದರ್ಯವಾಗಿರುವಂತ ನೀನು ಹೇಗೆ ಆಗಿ ಸೌಂದರ್ಯ ನಿಜವಾದ ಸೌಂದರ್ಯ ಅನ್ನುವಂಥದ್ದು ನೋಡು ಅಲ್ಲಿ ಇದೆ ಅಂತ ಹೇಳಿ ಅವಳು ತೋರಿಸ್ತಾಳೆ ಅಂದ್ರೆ ಈ ದೇಹ ಅನ್ನುವಂಥದ್ದು ಇದು ಅಂದ್ರೆ ಇದರಿಂದ ಕೂಡಿರುವಂತದ್ದು ಆ ಸೌಂದರ್ಯ ಅನ್ನುವಂಥದ್ದು ನಿಜವಾದ ಅಂದ್ರೆ ದೈಹಿಕ ಸೌಂದರ್ಯದಿಂದ ಯಾರು ಕೂಡ ಆಕರ್ಷಿತ ರಾಗುವ ಅಂದ್ರೆ ರಾಗುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಈ ಸೌಂದರ್ಯ ಅನ್ನುವಂಥದ್ದು ಈಗ ಎಷ್ಟೇ ಸುಂದರವಾದ ಮುಖ ಇರಲಿ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಅಲ್ಲಿ ಸೌಂದರ್ಯನೇ ಇರುವುದಿಲ್ಲ ಅಲ್ವಾ ಅದ್ರಲ್ಲಿ ನಿಮ್ಗೆ ಏನ್ ಕಾಣಿಸುತ್ತೆ ಈ ಪರ್ವತಗಳು ಮತ್ತೆ ಯಾವ ತರ ಹೇಗೆ ಹೇಗೆ ಇರುತ್ತಲ್ಲ ಆ ತರ ಇರುತ್ತೆ ಅಂತ ಹೇಳಿ ಅದು ನೀವು ಇನ್ನು ಆ ಇನ್ನೊಂದು ಏನಾದ್ರೂ ಎಲೆಕ್ಟ್ರೋ ಮೈಕ್ರೋಸ್ಕೋಪ್ ಅದ್ರ ಅದರಲ್ಲಿ ನೋಡಿದಾಗ ನಿಮ್ಗೆ ಏನು ಕಾಣಿಸುದಿಲ್ಲ ಬರೀ ಎಲೆಕ್ಟ್ರಾನ್ಗಳು ಇದೆಲ್ಲ ಓಡಾಡೋದು ಕಾಣಿಸುತ್ತೆ ಅಂತ ಹೇಳಿ ಆದ್ರಿಂದ ಹೀಗೆ ಮನಸ್ಸಿನ ನಿಯಂತ್ರಣದಲ್ಲಿ ಅಂದ್ರೆ ಈಗ ಒಂದು ಸೌಂದರ್ಯದಿಂದ ಆಕರ್ಷಿತರಾಗುವುದು ಕೂಡ ಮನಸ್ಸಿನ ನಿಯಂತ್ರಣವನ್ನ ಮಾಡ್ಲಿಕ್ಕೆ ಅದು ತುಂಬಾನೇ ಒಂದು ಅಂದ್ರೆ ಅದು ತೊಂದರೆಯನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು ಈಗ ಸೌಂದರ್ಯ ಅನ್ನುವಂಥದ್ದು ಅದು ಯಾವುದು ಪರ್ಮನೆಂಟ್ ಆಗಿ ಇರುವುದಿಲ್ಲ ಅನ್ನೋದನ್ನ ನಾವು ನೋಡೋಣ ಎಸ್ ಪ್ಲೇ ಆಗ್ತಾ ಇಲ್ಲ ಇದು ಒಂದು ನಿಮಿಷ ಆಕ್ಚುಲಿ ಪ್ಲೇ ಆಗ್ಬೇಕಿತ್ತು ಇದು ವಿಡಿಯೋ ಬಟ್ ಪ್ಲೇ ಆಗ್ತಾ ಇಲ್ಲ ಸೊ ಟಾಪ್ ಏಟ್ ಆಕ್ಟ್ರೆಸ್ ಆಫ್ ಬಾಲಿವುಡ್ ಸೌಂದರ್ಯ ಅಂತ ಅಂದ್ರೆ ತುಂಬಾ ಸುಂದರವಾಗಿರೋರು ಅವ್ರು ಈಗ ಹೇಗಿದ್ದಾರೆ ಅಂತ ಹೇಳಿ ನೋಡೋದು ನಿಮ್ಮಲ್ಲಿ ತುಂಬಾ ಜನರಿಗೆ ಇವರೆಲ್ಲಾ ಪರಿಚಯ ಇರ್ಬೋದಲ್ವಾ ಆ ಹಿಂದಿನ ಅಂದ್ರೆ ಇದ್ರಲ್ಲಿ ಓಲ್ಡ್ ಫಿಲ್ಮ್ ಸ್ಟಾರ್ಸ್ ಇವರೆಲ್ಲ ಸೊ ಹೇಗಿದ್ದಾರೆ ಹೇಗಾಗಿದ್ದಾರೆ ಅಂತ ಅಂತೇಳಿ ಅಂದ್ರೆ ಸೌಂದರ್ಯ ಅನ್ನುವಂಥದ್ದು ಈ ಭೌತಿಕ ಜಗತ್ತಿನ ಸೌಂದರ್ಯ ಇಷ್ಟೇ ಅಂತೇಳಿ ಇದು ಟೆಂಪರರಿ ಆಗಿ ಇರುವಂತದ್ದು ಇವರು ಗೊತ್ತು ಮಾತಾಜಿಂತಿ ಮಾಯಂತಿ ಇವರು ಮಾಲಾಸಿನ ಅಂತ ಅಂದ್ರೆ ನನ್ಗೆ ಇಬ್ರು ಇವ್ರು ಯಾರು ಕೂಡ ಅಷ್ಟು ಯಾಕಂದ್ರೆ ನಾನು ಅಷ್ಟೊಂದು ಹಳೆ ಮೂವೀಸ್ ನೋಡ್ತಾ ಇರ್ಲಿಲ್ಲ ಇವ್ಳು ಯಾರು ಯಾರು ವಹಿದ ಓಕೆ ಇವ್ಳು ವಹಿದಾರೆ ಅಮ್ಮ ಎಸ್ ಮತ್ತೆ ಪ್ಲೇ ಆಗ್ತಾ ಇದೆ ಅದು ಓಕೆ ಇದೊಂದು ಸಣ್ಣ ವಿಡಿಯೋ ಯಾವ ತರ ಸೌಂದರ್ಯ ಅನ್ನುವಂಥದ್ದು ಹೇಗೆ ಈ ಭೌತಿಕ ಪ್ರಪಂಚದಲ್ಲಿ ಅಂತೇಳಿ yes it play act islands. yes stuck ಎಸ್ ಇನ್ನೊಂದು ಕತೆ ಬ್ರಹ್ಮಚಾರಿ ಮತ್ತೆ ಇಳಿದ ಕಥೆಯನ್ನ ನೋಡೋಣ ಯಾವ ತರ ಇಲ್ಲಿ ಹೇಗೆ ನಮ್ಮ ಜೀವನವನ್ನ ನಾವು ಯಾವ ತರ ಒಂದು ಕಾಂಪ್ಲಿಕೇಶನ್ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಒಬ್ಬ ಬ್ರಹ್ಮಚಾರಿ ಇರ್ತಾನೆ ಅವನಿಗೆ ಹರೇ ಕೃಷ್ಣ ಯಶಸ್ವಿನಿ ಹರೇ ಕೃಷ್ಣ ಶೇರ್ ಆಗ್ಲಿಲ್ವಾ ಮಾತಾಜಿ ಏನಾಯ್ತು ಈಗ ಆಗ್ತಾ ಇದೆ ಅವಾಗಿಂದ ಸ್ಕ್ರೀನ್ ಬರ್ತಾ ಇತ್ತಲ್ವಾ ಅವಾಗ್ಲೇ ಬರ್ತಾ ಇತ್ತು ಈಗ ಜಸ್ಟ್ ಟೆನ್ ಸೆಕೆಂಡ್ಸ್ ಬ್ಯಾಕ್ ಆಗಿರ್ಲಿಲ್ಲ ಓಕೆ ಸೊ ಬ್ರಹ್ಮಚಾರಿ ಮತ್ತೊಂದು ಇಲ್ಲಿದ್ದೊಂದು ಕಥೆಯನ್ನ ನಾವು ನೋಡೋಣ ಒಬ್ಬ ಬ್ರಹ್ಮಚಾರಿ ಇರ್ತಾನೆ ಅವನ ಗುರು ಅವನಿಗೆ ಹೇಳ್ತಾರೆ ನೀನು ನಾನು ಆ ಹತ್ತು ವರ್ಷಗಳ ಕಾಲ ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ ಸೊ ನಿನ್ಗೆ ನಾನು ಏನೇನು ಹೇಳಿಕೊಟ್ಟಿದ್ದೀನೋ ಇಷ್ಟು ದಿವಸ ಸೊ ನೀನ್ ಅದನ್ನ ಸಂಪೂರ್ಣವಾಗಿ ಅದನ್ನ ನೀನು ಪ್ರಾಕ್ಟೀಸ್ ಮಾಡು ನಿನ್ನ ಜೀವನದಲ್ಲಿ ನಾನು ಬರುವಷ್ಟರಲ್ಲಿ ನೀನು ಭಗವದ್ಗೀತೆಯ ಸಂಪೂರ್ಣ ಅಧ್ಯಯನವನ್ನ ಮಾಡಿರ್ಬೇಕು ಅದನ್ನ ಏನಿಲ್ಲ ಅಂದ್ರೂ ನೀನು ಒಂದು ಇಪ್ಪತ್ತ್ ಮೂವತ್ ಸರ್ತಿ ಆದ್ರೂ ನೀನು ಓದಿ ಅದ್ರಲ್ಲಿ ಏನಿದೆ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಸಂಪೂರ್ಣವಾಗಿ ಎಲ್ಲಾ ಏಳ್ನೂರು ಶ್ಲೋಕಗಳನ್ನ ನೀನು ಬಾಯ್ ಮಾಡಿರ್ಬೇಕು ನಾನು ಬರುವಾಗ ಅಂತ ಇಲ್ಲ ಅವನಿಗೆ ಎಲ್ಲಾ ಒಳ್ಳೆ ರೀತಿಯ ಬೋಧನೆಗಳನ್ನ ಮಾಡಿ ಹೋಗಿರ್ತಾರೆ ಅವನ ಗುರು ಆ ಏನಾಗುತ್ತೆ ಅವಾಗ ಅವನು ಕುತ್ಕೊಂಡು ಭಗವದ್ಗೀತೆನ ಓದೋದಕ್ಕೆ ಸ್ಟಾರ್ಟ್ ಮಾಡ್ದ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಅಂತೇಳಿ ಅವಾಗ ಹಿಂದಿನಿಂದ ಇಲಿ ಬಂದು ಅವನ ದೋತಿಯನ್ನ ಹಿಡಿದು ಎಳಿಲಿಕ್ಕೆ ಪ್ರಾರಂಭಿಸ್ತು ಅವನಿಗೆ ಸಿಟ್ಟು ಬರುತ್ತೆ ಏನಿದು ಇಲಿ ನನ್ನ ಮನೆಯಲ್ಲಿ ಇಲಿ ಬಂದಿದೆ ಅದು ಕೂಡ ನಾನು ಇಲ್ಲಿ ಕುಳಿತಿದ್ದೇನೆ ಅದು ನನಗೆ ತೊಂದರೆ ಕೊಡ್ತಾ ಇದೆ ಹೇಳಿ ಆ ಅವನಿಗೆ ಇದಾಗುತ್ತೆ ಅಂದ್ರೆ ಏನ್ ಮಾಡ್ಬೇಕು ಇಲಿಯನ್ನ ಈಗ ನಿಯಂತ್ರಿಸ್ಬೇಕು ಯಾಕಂದ್ರೆ ಇಲಿ ಇರುವಷ್ಟೊತ್ತು ನನಗೆ ಭಗವದ್ಗೀತೆನ ಓದಲಿಕ್ಕೆ ಆಗುದಿಲ್ಲ ಸೊ ನಾನು ಇಲಿಯ ನಿಯಂತ್ರಣಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಅವನು ಪಕ್ಕದ ಮನೆಯವ್ರ ಹತ್ರ ಹೋಗಿ ಕೇಳ್ತಾನೆ ಇಲಿಯ ನಿಯಂತ್ರಣಕ್ಕೆ ನಾನು ಏನ್ ಮಾಡ್ಬೇಕು ಯಾಕಂದ್ರೆ ಇಲಿ ನನಗೆ ತುಂಬಾ ತೊಂದರೆ ಕೊಡುತ್ತೆ ಭಗವದ್ಗೀತೆನ ಓದ್ಲಿಕ್ಕೆ ಅಂದ್ರೆ ಬಿಡ್ತಾ ಇಲ್ಲ ಅಂತ ಹೇಳಿ ಅವ್ರೇನ್ ಹೇಳ್ತಾರೆ ಇಲಿಯನ್ನ ನಿಯಂತ್ರಿಸೋದಕ್ಕೆ ನೀನ್ ಬೆಕ್ಕನ್ನ ಬಾ ಬೆಕ್ಕಿದ್ರೆ ಇಲಿಯ ನಿಯಂತ್ರಣವಾಗುತ್ತೆ ಅಂತ ಹೇಳಿ ಸೊ ಅವನು ಬೆಕ್ಕನ್ನ ತಗೊಂಡ್ ಅವರೇ ಕೊಡ್ತಾರೆ ಒಂದು ಬೆಕ್ಕು ತಗೊಂಡೋಗ ನೀನು ಈ ಬೆಕ್ಕನ್ನ ಸಾಕು ಆ ಬೆಕ್ಕು ಇಲಿಯನ್ನ ನಿಯಂತ್ರಿಸುತ್ತೆ ಅಂತೇಳಿ ಎಸ್ ಬೆಕ್ಕನ್ನ ಮನೆಗೆ ತಗೊಂಡ್ ಬರ್ತಾನೆ ಇಲಿ ಏನೋ ಬರೋದು ಕಡಿಮೆ ಆಯ್ತು ಆದ್ರೆ ಬೆಕ್ಕು ಅದಕ್ಕೆ ಹಸಿವಾದಾಗ ಅದು ಯಾವ ತರ ನಮ್ಮ ಸುತ್ತ ಸುತ್ತು ಅದು ಸುತ್ತುತ್ತಾ ಇರುತ್ತೆ ಅಲ್ವಾ ಬೆಕ್ಕು ಅವನಿಗೆ ಓದೋದಕ್ಕೂ ಬಿಡ್ತಾ ಇಲ್ಲ ಮತ್ತೆ ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಅಂತ ಓದೋದಕ್ಕೆ ಪ್ರಾರಂಭಿಸ್ತಾನೆ ಬೆಕ್ಕು ಸುತ್ತು ಸುತ್ತು ಹಾಕ್ತಾ ಮ್ಯಾವ್ ಮ್ಯಾವ್ ಅಂತ ಹೇಳ್ಕೊಂಡು ಅವನಿಗೆ ಅದು ಇದ್ ಮಾಡ್ಕೊಂಡು ಅಂದ್ರೆ ನಂಗೆ ಕುಳು ಏನಾದ್ರು ತಿನ್ನೋದಿಕ್ಕೆ ಕುಡಿಯೋದಕ್ಕೆ ಹಾಲು ಕೊಡು ಅಂತ ಅವನ ಹತ್ರ ಇಡೀ ದಿವಸ ಕೇಳ್ತಾ ಇರುತ್ತೆ ಅವ್ನಿಗೆ ತುಂಬಾನೇ ತೊಂದರೆ ಆಗುತ್ತೆ ಇರಿಟೇಟ್ ಅಂದ್ರೆ ಇರಿಟೇಟ್ ಆಗುತ್ತೆ ಅವನಿಗೆ ಈ ಬೆಕ್ಕು ಎಷ್ಟು ತೊಂದರೆ ಕೊಡುತ್ತೆ ನನ್ಗೆ ಇಲ್ಲಿ ಏನೋ ಕಂಟ್ರೋಲ್ ಆಯ್ತಾದ್ರೆ ಈ ಬೆಕ್ಕನ್ನ ಹೇಗಪ್ಪ ಈಗ ಮಾಡುವಂತದ್ದು ಈ ಬೆಕ್ಕು ಹಾಲು ಬೇಕು ಅಂತ ಹೇಳ್ತಾ ಇದೆ ಅಂತ ಹೇಳಿ ಮತ್ತೊಬ್ರು ಪಕ್ಕದ ಮನೆಯವರು ಹೇಳ್ತಾನೆ ನೋಡಿ ಇಲಿ ತುಂಬಾ ಕಾಟ ಕೊಡ್ತಾ ಇತ್ತು ಅಂತೇಳಿ ಬೆಕ್ಕನ್ನ ತಂದೆ ಈಗ ಬೆಕ್ಕು ನನ್ಗೆ ತುಂಬಾನೇ ತೊಂದರೆ ಕೊಡ್ತಾ ಇದೆ ಹಾಲು ಬೇಕು ಅಂತ ಹೇಳಿ ಇಲ್ಲಿ ಏನ್ ಮಾಡ್ಲಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೀನೊಂದು ಹಸುವನ್ನ ಸಾಕು ಯಾಕಂದ್ರೆ ಆ ಹಸು ಹಾಲು ಕೊಡುತ್ತಲ್ಲ ಆ ಹಸುವಿನ ಹಾಲನ್ನ ಬೆಕ್ಕಿಗೆ ಹಾಕಿದಾಗ ಬೆಕ್ಕು ನಿನ್ಗೆ ತೊಂದರೆ ಕೊಡೋದಿಲ್ಲ ಬೆಕ್ಕು ಇಲಿಯನ್ನ ನಿಯಂತ್ರಣ ಮಾಡುತ್ತೆ ಸೊ ಅದರಿಂದ ನೀನ್ ಹೀಗೆ ಮಾಡುವಂತೇಳಿ ಹಾಗೆ ಆಗ್ಲಿ ಅಂತ ಹೇಳಿ ಅವನ ಹಸುವನ್ನ ತಗೊಂಡ್ ಬರ್ತಾನೆ ಸೊ ಹಸುವನ್ನ ನೋಡ್ಕೊಳ್ಳೋದು ಹೇಗೆ ಹಸುವನ್ನ ನೋಡ್ಕೊಳ್ಳೋದಕ್ಕೆ ನನ್ಗೆ ಗೊತ್ತಿಲ್ಲ ಬಟ್ ಅದನ್ನ ನೋಡ್ಕೊಳ್ಬೇಕು ನಾನೀಗ ಹೇಗೋ ತಗೊಂಡ್ ಬಂದಾಯ್ತು ಬೇರೆಯವರ ಮಾತು ಕೇಳಿ ಬಟ್ ನಾನು ಅದನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ ಏನ್ ಮಾಡೋದು ಈಗ ಹಸುಗೆ ನಾನು ಹುಲ್ಲು ತಿನ್ನಿಸ್ಬೇಕು ಅದನ್ನ ಇದ್ ಮಾಡ್ಬೇಕು ನಾನ್ ಭಗವದ್ಗೀತೆ ಓದ್ಬೇಕಂತ ಇಲ್ಲಿ ಕೂತಿದ್ದೇನೆ ಹಸುವನ್ನ ನೋಡ್ಕೊಳಕೆ ನನ್ಗ ಆಗಲ್ಲ ಏನ್ ಮಾಡೋದು ಅಂತ ಹೇಳಿ ಅವಾಗ ಅವನಿಗೆ ಇನ್ನೊಬ್ರು ಹೇಳ್ತಾರೆ ನೀನು ಮದ್ವೆ ಆಗು ಸೊ ಮದುವೆ ಆದ್ರೆ ಏನಾಗುತ್ತೆ ಆ ನಿನ್ನ ಹೆಂಡತಿ ಹಸುವನ್ನ ನೋಡ್ಕೊಳ್ತಾಳೆ ಹಸುವಿನ ಹಾಲನ್ನ ಕರೆದು ಹಾಕ್ತಾಳೆ ಬೆಕ್ಕು ಹಾಲು ಕೊಡೋದು ಖುಷಿಯಿಂದ ಅದು ಇಲಿಯನ್ನ ನಿಯಂತ್ರಿಸುತ್ತದೆ ಅಂತೇಳಿ ಓಹ್ ಒಳ್ಳೆ ಐಡಿಯಾ ಅಂತ ಹೇಳಿ ಅವನು ಮದುವೆ ಆಗ್ತಾನೆ ಸೊ ಮದುವೆ ಆಗಿ ಅದಾದ್ಮೇಲೆ ಏನಾಗುತ್ತೆ ಕೊನೆಗೆ ಹತ್ತು ವರ್ಷಗಳು ಹತ್ತು ವರ್ಷ ಅಲ್ಲ ಒಂದು ಇಪ್ಪತ್ತು ವರ್ಷ ಅಂತಾನೆ ಇಟ್ಕೊಳ್ಳಿ ಇಪ್ಪತ್ತು ವರ್ಷಗಳ ನಂತರ ಅವನ ಗುರು ಬರ್ತಾರೆ ಗುರು ಬಂದಾಗ ಅವನ ಪರಿಸ್ಥಿತಿ ಹೀಗಿರುತ್ತೆ ಆಗಿ ಅವನ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ಇಪ್ಪತ್ತಲ್ಲ ಅದಕ್ಕಿಂತ ಜಾಸ್ತಿ ಅಂತಾನೆ ಇಟ್ಕೊಳ್ಳೋಣ ಇದೊಂದು ಸುಮ್ಮನೆ ಜೋಕಿಗೆ ಅಂತ ಹಾಕಿದಾರೆ ಅವನ ಇಷ್ಟು ದೊಡ್ಡ ಸಂಸಾರ ಇರುತ್ತೆ ಅವನಿಗೆ ಅಂತ ಹೇಳಿ ಅವನು ಇನ್ನು ಮೊದಲ ಪೇಜಲ್ಲೇ ಇದ್ದಾನೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಆ ಪೇಜಲ್ಲೇ ಇದ್ದಾನೆ ಅವನು ಭಗವದ್ಗೀತೆನೂ ಓದ್ಲಿಲ್ಲ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ಲಿಲ್ಲ ಏನು ಮಾಡ್ಲಿಕ್ಕೆ ಅವನಿಗೆ ಆಗ್ಲಿಲ್ಲ ಸೊ ಅವನ ಪ್ರಾಬ್ಲಮ್ ಏನಿತ್ತು ಸಣ್ಣದಾಗಿರುವಂತ ಪ್ರಾಬ್ಲಮ್ ಅದು ಆ ಇಲಿಯನ್ನ ಓಡಿಸುವಂತದ್ದು ಅಥವಾ ಇಲಿಯ ಒಂದು ಇಲಿಯನ್ನ ಹಿಡಿಯೋದಕ್ಕೆ ಏನಾದ್ರು ಒಂದು ಗೂಡನ್ನ ತರುವಂತದ್ದು ಏನಾದ್ರೂ ಮಾಡ್ಬೋದಾಗಿತ್ತು ಅವನು ಹೋಗಿ ಪಕ್ಕದ ಮನೆಯವ್ರ ಹತ್ರ ಕೇಳದ ಅಂದ್ರೆ ಸಣ್ಣ ಸಣ್ಣ ವಿಷಯವನ್ನ ತುಂಬಾ ದೊಡ್ಡದಾಗಿ ನಾವು ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ ನಮ್ಮ ಜೀವನವನ್ನ ಅಂತ ಹೇಳಿ ಅದನ್ನ ತುಂಬಾ ಸಿಂಪಲ್ ಆಗಿ ಅದನ್ನ ಸಾಲ್ವ್ ಮಾಡೋದು ಬಿಟ್ಟು ನಾವೇನ್ ಮಾಡ್ತೀವಿ ಅದಕ್ಕೆ ಅಹ್ ಬೇರೆಯವರ ಹತ್ರ ನ ಕೇಳ್ಕೊಂಡು ಅಥವಾ ಅಂದ್ರೆ ಪ್ರಾಬ್ಲಮ್ಸ್ ನ ಹೇಳ್ಕೊಂಡು ಅವರಿಂದ ಅದಕ್ಕೆ ಅಂದ್ರೆ ನೂರಾರು ಜನರು ನೂರಾರು ಅಂದ್ರೆ ನಮ್ಗೆ ಸೊಲ್ಯೂಷನ್ ಅನ್ನ ಹೇಳ್ತಾರೆ ಅದನ್ನ ಜೀವನದಲ್ಲಿ ಅಳವಡಿಸೋದಕ್ ಹೋಗಿ ನಾವು ಆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕಂಡು ಹಿಡಿಯೋದ್ರಲ್ಲೇ ನಮ್ಮ ಜೀವನ ಕಳೆದೋಗ್ಬಿಡುತ್ತೆ ಬಟ್ ನಿಜವಾಗಿ ನಾವು ಜೀವನವನ್ನ ಯಾವ ತರ ಜೀವಿಸ್ಬೇಕು ನಾವು ಅದನ್ನ ಮರ್ತು ಬಿಡ್ತೀವಿ ಕಾಂಪ್ಲಿಕೇಶನ್ ಅನ್ನ ನಾವು ಮಾಡ್ಕೊಳ್ತೀವಿ ಸಿಂಪಲ್ ಆಗಿರುವಂತಹ ಒಂದು ಪ್ರಾಬ್ಲಮ್ಗೆ ಸಿಂಪಲ್ ಸೊಲ್ಯೂಷನ್ ಅನ್ನ ನಾವು ಕಂಡು ಹಿಡಿಯೋದನ್ನ ನಾವು ಕಲಿಯಬೇಕು ಅನ್ನೋದನ್ನ ನಾವಿದ್ರಿಂದ ನೋಡ್ಬೋದು ಸೊ ಈಗ ಯಾವ ತರ ಒಂದು ಸರ್ಕಲ್ ಆಫ್ ಕನ್ಸರ್ನ್ ಅಂಡ್ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಕೆಲವೆಲ್ಲ ನನಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಕರೆಕ್ಟ್ ಆಗಿ ಆಗ ಕಾಳಜಿಯ ವಲಯ ಮತ್ತು ಪ್ರಭಾವದ ವಲಯ ಅಂತ ಹೇಳಿ ಎಸ್ ಸೊ ಇಟ್ಸ್ ನಾಟ್ ವಾಟ್ ಹ್ಯಾಪನ್ಸ್ ಟು ಅರ್ಸ್ ಬಟ್ ಅವರ್ ರೆಸ್ಪಾನ್ಸ್ ಟು ವಾಟ್ ಹ್ಯಾಪನ್ಸ್ ಟು ಅರ್ಸ್ ದಟ್ ಹರ್ಟ್ಸ್ ಅಸ್ ಅಲ್ವಾ ಈಗ ಏನ್ ನಮ್ಗೆ ಆಗುತ್ತೆ ಅನ್ನುವಂಥದ್ದು ಮುಖ್ಯ ಅಲ್ಲ ಸೊ ನಮ್ಗೆ ಏನಾದ್ರೂ ಆದಾಗ ನಾವು ಯಾವ ತರ ಪ್ರತಿಕ್ರಿಯೆಯನ್ನ ನೀಡ್ತೀವೋ ಯಾವ ತರ ಪ್ರತಿಕ್ರಿಯಿಸ್ತೀವೋ ಅದರ ಮೇಲೆ ನಮ್ಮ ಸುಖ ದುಃಖ ಅದು ಅವಲಂಬಿತವಾಗಿರುತ್ತದೆ ಸೊ ಅದೇ ಅವಂತಿ ಬ್ರಾಹ್ಮಣನ ಮತ್ತೆ ಆ ಶ್ಲೋಕವನ್ನ ನಾವು ನೆನಪಿಸಿಕೊಳ್ಬೇಕು ನಾಯಂ ಮೇ ಸುಖ ದುಃಖ ಹೇತು ನಾದಿ ವತಾತ್ಮ ಗೃಹ ಕರ್ಮ ಕಾಲ ಮನಃ ಪರಂ ಕಾರಣಂ ಆ ಸಂಸಾರ ಚಕ್ರ ಪರಿವರ್ತ ಏತ ಆ ಅವಂತಿ ಬ್ರಾಹ್ಮಣ ಅವನು ತುಂಬಾ ದೊಡ್ಡ ವ್ಯಾಪಾರಸ್ಥನಾಗಿರುತ್ತಾನೆ ತುಂಬಾ ಲೋಭಿಯಾಗಿರುತ್ತಾನೆ ಯಾರಿಗೂ ಕೂಡ ಏನು ಸಹಾಯವನ್ನ ಮಾಡಿರುವುದಿಲ್ಲ ಅವನು ತುಂಬಾ ಅಂದ್ರೆ ಮನಿ ಮೈಂಡೆಡ್ ಆಗಿ ತುಂಬಾ ಬಿಸ್ನೆಸ್ ಅನ್ನೆಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಶ್ರೀಮಂತನಾಗಿರ್ತಾನೆ ಅವಂತಿ ಬ್ರಾಹ್ಮಣ ಒಂದು ದಿನ ಎಲ್ಲವನ್ನ ಅವನು ಬಿಡ್ತಾನೆ ಬಿಸ್ನೆಸ್ ಲಾಸ್ ಆಯ್ತು ಎಲ್ಲವೂ ಹೋಯ್ತು ಕೈಯಲ್ಲಿ ದುಡ್ಡಿಲ್ಲ ಅವನು ಹೋಗ್ತಾನೆ ಎಲ್ಲವೂ ಅವನಿಂದ ಕಳೆದು ಹೋಗುತ್ತದೆ ಸೊ ಆ ಊರಿನ ಜನರು ಅವನಿಗೆ ಛೀಮಾರಿ ಹಾಕ್ಲಿಕ್ಕೆ ಪ್ರಾರಂಭಿಸ್ತಾರೆ ಅವನ ಗತಿಯನ್ನ ನೋಡಿ ಅದಾದ್ಮೇಲೆ ಅವನಿಗೆ ಅವನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಅವನ ಬಗ್ಗೆ ಮಾತನಾಡುವಂಥದ್ದು ಕೆಲವರು ಅವನಿಗೆ ಕಲ್ಲೆಸೆಯುವಂಥದ್ದು ಮಾಡ್ತಾರೆ ಕೆಲವರು ಅವನನ್ನ ನೋಡಿ ಉಗುಳುವಂಥದ್ದು ಎಲ್ಲವನ್ನ ಮಾಡ್ತಾರೆ ಆದ್ರೆ ಆ ಹೊತ್ತಿಗಾಗ್ಲೆ ಅವನಿಗೆ ಆತ್ಮ ಸಾಕ್ಷಾತ್ಕಾರದ ಒಂದು ನೆಲೆಗೆ ಅವನ ಅಲ್ಲಿಗೆ ಬಂದಿದ್ದ ಸೊ ಆವಾಗ ಅವನಿಗೆ ಅವನು ಯಾವ ತರ ಅದನ್ನ ಸ್ವೀಕರಿಸುತ್ತಾನೆ ಅವನು ಈ ಶ್ಲೋಕವನ್ನ ಹೇಳ್ತಾನೆ ಈ ಜನರು ನನ್ನ ಸುಖ ದುಃಖಗಳಿಗೆ ಹೇಗೆ ಕಾರಣವಾಗ ವಾಗ್ಲು ಸಾಧ್ಯ ಖಂಡಿತವಾಗ್ಲು ಸಾಧ್ಯನೇ ಇಲ್ಲ ಯಾಕಂದ್ರೆ ನಾನು ನನ್ನ ಮನಸ್ಸಿನಲ್ಲಿ ದೃಢವಾದ ನಿಶ್ಚಯದಿಂದ ನಾನು ಸಂತೋಷವಾಗಿರ್ಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿದಾಗ ನನ್ನ ಮನಸ್ಸು ನನ್ನ ಮನಸ್ಸನ್ನ ನಾನು ಆತ್ಮದ ವಶಕ್ಕೆ ನಾನು ಒಳಪಡಿಸಿಕೊಂಡಾಗ ನನ್ನ ಮನಸ್ಸು ನನ್ಗೆ ತೊಂದರೆಯನ್ನ ಕೊಡಲಾರದು ಯಾಕೆಂದ್ರೆ ನಾನು ಇವರ ಮಾತಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ರೆ ತಾನೆ ಅದು ನನ್ಗೆ ಅಂತ ಅನ್ಸುವಂಥದ್ದು ಸೊ ನಾನು ಪ್ರತಿಕ್ರಿಯೆಯನ್ನ ನೀಡದೆ ಇದ್ರೆ ಇದು ನನ್ಗೆ ಅಲ್ಲ ಯಾರಿಗೂ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಸೊ ನನ್ನ ಮನಸ್ಸಿನಲ್ಲಿ ನಾನು ಯೋಚನೆ ಮಾಡಿದಾಗ ನಾನು ಸಂತೋಷವಾಗಿ ಇರ್ಬೇಕು ಜನರು ನನ್ನನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಅವ್ನು ಹೇಳ್ತಾನೆ ನಾಯಂಜನೋಮೇ ಸುಖ ದುಃಖ ಹೆತು ನಾ ದೇವತಾತ್ಮ ಗೃಹ ಕರ್ಮ ಕಾಲಹ ಈ ದೇವತೆಗಳು ಕೂಡ ನನ್ನ ಮನಸ್ಸಿನ ಸುಖ ದುಃಖಗಳಿಗೆ ಕಾರಣವಲ್ಲ ಗೃಹ ಕರ್ಮ ಕಾಲಹ ಗೃಹಗತಿಗಳು ಕೂಡ ಅಲ್ಲ ಕರ್ಮ ಕೂಡ ಏನು ಮಾಡಲಾರದು ಗೃಹಗತಿಗಳು ನನ್ನ ಸುಖ ದುಃಖಗಳಿಗೆ ಹೇಗೆ ಕಾರಣವಾಗುತ್ತೆ ಕರ್ಮ ಕೂಡ ಅಲ್ಲ ಯಾಕಂದ್ರೆ ಕರ್ಮ ಕೂಡ ನನ್ಗೆ ಏನನ್ನ ಮಾಡಲಾರದು ನಾನು ನನ್ನ ಮನಸ್ಸಿನಲ್ಲಿ ಸಂತೋಷವಾಗಿರ್ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಭಗವಂತನ ಜೊತೆ ನಾನು ಕನೆಕ್ಟ್ ಆದಾಗ ಕರ್ಮ ಹೇಗೆ ನನಗೆ ತೊಂದರೆ ಕೊಡುತ್ತೆ ಅಲ್ವಾ ಮನ ಪರಂ ಕಾರಣಂ ಆ ಮನಂತಿ ನನ್ನ ಮನಸ್ಸೇ ನನ್ನ ಎಲ್ಲಾ ಸುಖ ದುಃಖಗಳಿಗೆ ನನ್ನ ತೊಂದರೆಗಳಿಗೆ ಕಾರಣ ಆದ್ರಿಂದ ಮನಸ್ಸಲ್ಲಿ ಮನಸ್ಸಿನಲ್ಲಿ ನಾನು ಸರಿಯಾದ ರೀತಿಯ ಮನಸ್ಸನ್ನ ಆತ್ಮದ ವಶಕ್ಕೆ ನಾನು ಒಳಪಡಿಸಿಕೊಳ್ಬೇಕು ಆದ್ರಿಂದ ನಾವು ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ ಏನಾಗುತ್ತೆ ಅದು ನಮ್ಗೆ ನೋವನ್ನ ಉಂಟು ಮಾಡುವಂಥದ್ದು ಯಾವುದೇ ಒಂದು ವಿಷಯಕ್ಕೆ ನಾವು ಯಾವ ತರ ಪ್ರತಿಕ್ರಿಯೆಯನ್ನ ಕೊಡ್ತೇವೆ ಅಂತೇಳಿ ಸೊ ಏನ್ ಹೇಳ್ತಾರೆ ಒನ್ಸ್ ಗ್ರೇಟ್ನೆಸ್ ಹ್ಯಾಸ್ ಟು ಬಿ ಎಸ್ಟಿಮೇಟೆಡ್ ಬೈ ಟಾಲರೇಟಿಂಗ್ ದ ಪ್ರೊವೋಕಿಂಗ್ ಸಿಚುವೇಶನ್ಸ್ ಅಂತ ಅವನು ಎಷ್ಟು ಶ್ರೇಷ್ಠ ಅನ್ನುವಂಥದ್ದು ಗೊತ್ತಾಗುತ್ತೆ ಎಷ್ಟೆಲ್ಲಾ ಒಂದು ಅಂದ್ರೆ ನಮ್ಗೆ ಪ್ರೊವೋಕಿಂಗ್ ಸಿಚುವೇಶನ್ಸ್ ಬರ್ತಾ ಇರುತ್ತೆ ಜೀವನದಲ್ಲಿ ನಾವು ಅದನ್ನ ಯಾವ ತರ ಸ್ವೀಕರಿಸ್ತೇವೆ ಅಂತ ಹೇಳಿ ಅದರ ಮೇಲೆ ನಮಗೆ ಏನಾಗುವುದು ಎಂಬುದು ಮುಖ್ಯವಲ್ಲ ಆದ್ರೆ ನಮ್ಗೆ ಏನಾಯಿತು ಎಂಬುದಕ್ಕೆ ನಮ್ಮ ಪ್ರತಿಕ್ರಿಯೆ ನಮ್ಮನ್ನ ನೋಯಿಸುತ್ತದೆ ಅಂತ ಹೇಳಿ ಸೊ ಯಾವ ತರ ಈಗ ಹೇಗೆ ನಮ್ಮ ಮೇಲೆ ಎಸ್ ಐ ತಿಂಕ್ ನಾವು ನಾಳೆಗೆ ಇದನ್ನ ಕಂಟಿನ್ಯೂ ಮಾಡೋಣ ಟೈಮ್ ಆಗಿದೆ ಅಹ್ ಜಸ್ಟ್ ನಾವು ಅಂದ್ರೆ ದೈಹಿಕವಾಗಿ ಯಾವ ತರ ನಾವಿರೋದು ಇರೋದು ಮಾನಸಿಕವಾಗಿ ಸ್ವಲ್ಪ ನಾವು ತಿಳಿದುಕೊಂಡು ಮೂರು ರೀತಿ ಮೂರು ವಿಧಾನಗಳಿವೆ ಮನಸ್ಸನ್ನ ನಿಯಂತ್ರಿಸೋದಕ್ಕೆ ಒಂದು ದೈಹಿಕವಾಗಿ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಅಂತ ಭಗವಂತ ಹೇಳ್ತಾರೆ ಅದನ್ನ ನಾವು ಮಾಡುವಂಥದ್ದು ದೈಹಿಕವಾಗಿ ನಾವು ತಿನ್ನುವಂತ ಆಹಾರ ನಿದ್ರೆ ನಮ್ಮ ಅಭ್ಯಾಸಗಳು ಮತ್ತೆ ವಿಹಾರಗಳಲ್ಲಿ ನಾವು ಯಾವ ತರ ನಿಯಂತ್ರಣವನ್ನು ತಂದುಕೊಳ್ಳುವಂಥದ್ದು ಎರಡನೆಯದು ಮಾನಸಿಕವಾಗಿ ಒನ್ ಬೈ ಒನ್ ನಾವು ಹೇಗೆ ನಮ್ಮ ಮನಸ್ಸನ್ನ ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ ಅಂದ್ರೆ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಹೇಳಿ ಅದಾದ್ಮೇಲೆ ಕೊನೆಗೆ ಆಧ್ಯಾತ್ಮಿಕವಾಗಿ ಮನಸ್ಸನ್ನ ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಅನ್ನೋದನ್ನ ಸೊ ನಾವು ಇದನ್ನ ಅರ್ಧ ಮಾಡಿದೀವಿ ಅಂದ್ರೆ ಫಿಸಿಕಲ್ ಆಯ್ತು ಮೆಂಟಲ್ ಹಾಫ್ ಆಯ್ತು ನಾಳೆ ಮೆಂಟಲ್ ಸ್ವಲ್ಪ ಅದಾದ್ಮೇಲೆ ಸ್ಪಿರಿಚುವಲ್ ಸೊಲ್ಯೂಷನ್ ಅನ್ನ ನಾವು ತಿಳಿದುಕೊಳ್ಳಲಿದ್ದೇವೆ ಹರೇ ಕೃಷ್ಣ ிருஷ்ணுாதி ஜெய் ஷீலகுருதேவீ ஜெய அனந்த கோட்டி வைஷ்ணவரொந்தி ஜெய பஞ்ச கிருபா சிந்துபிய ஏ விபதிதானம் பாவனை வைஷ்ணவே நமோ நம அனந்த கோட்டி வைஷ்ணவரொந்திக்கி ஜெய் தாங்கு சோ மச் எல்லாரும் அனந்த அனந்த ன்யவாத நாளை இதன கண்டிநியூ மா